व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लान श्रीरमृतविशदैरंशविप्लावयन् मामाविर्भूयादनकमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतम कृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। जन्माद्यस्येतोऽन्वयादितरतश्चार्तेषु विज्ञस्वराडितेने मरदायादि कवे मुह्यन्तियं सूरयः तेजो वारिमृदामिता विनिमयो यत्र त्रिसर्गो मृषा दामना स्वेन सदा निरस्तकुवकम् सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಭಾಗವತದ ಚಿಂತಕರಿಗೆ ವಂದನೆಗಳು. ಎಲ್ಲವನ್ನು ತೊರೆದು ತನ್ನ ಬಳಿಗೆ ಬರಬೇಕು, ಅಂತಹ ಭಕ್ತನನ್ನು ತಾನು ವಿಶೇಷವಾದ ವರದಿಂದ ಅನುಗ್ರಹಿಸುತ್ತೇನೆ ಅನ್ನುವ ಶ್ರೀಕೃಷ್ಣನ ಮಾತಿನಂತೆ ಭಕ್ತವರಪ್ರದನನ್ನು ಧ್ರುವ ಚಿಂತನೆ ಮಾಡಿದ್ದಾನೆ. ಸರ್ವಧರ್ಮಗಳ ಪರಿತ್ಯಾಗದ ಬಗ್ಗೆ, ಅಂದರೆ ಭಗವದ್ಧರ್ಮವನ್ನು ಮಾತ್ರ ಆಶ್ರಯಿಸಬೇಕು ಎನ್ನತಕ್ಕಂತಹ ವಿಶೇಷತೆಯ ಬಗ್ಗೆ. ಹಾಗಾಗಿ ಇಲ್ಲಿ ಧರ್ಮ ಅದು ದೃಷ್ಟವಾಗಲಿ, ಶ್ರುತವಾಗಲಿ, ಕೃತವಾಗಲಿ, ಕಾರಿತವಾಗಲಿ, ಅನುಮೋದಿತವಾಗಲಿ ಅಥವಾ ಅನುಸ್ಮೃತವಾಗಲಿ ಫಲವನ್ನು ನೀಡುತ್ತದೆ ಅನ್ನುವಲ್ಲಿ ಭಗವದ್ಧರ್ಮಕ್ಕೆ ಮಾತ್ರ ವಿಶೇಷವಾದ ಫಲ, ಉಳಿದೆಡೆಯಲ್ಲ. ಹಾಗಾಗಿ ಭಗವಂತನ ಧರ್ಮವನ್ನು ಮಾತ್ರವೇ ವಿಶೇಷವಾಗಿ ಲಾಭಪ್ರದವಾಗಿ ಉಲ್ಲೇಖ ಮಾಡ್ತಾರೆ. ಇತರ ಧರ್ಮಗಳಲ್ಲಿಯೂ ಫಲವನ್ನು ನಾವು ಕೇಳಬಹುದಲ್ವಾ, ಬರ್ತಾ ಉಂಟಲ್ಲ, ಪುರಾಣಗಳು ಸಂಹಿತೆಗಳು ತಿಳಿಸಿಕೊಡ್ತಾವಲ್ವಾ ಅಂದಾಗ ಅದರ ಆಂತರ್ಯ ಏನಿರ್ತದೆ, ಇತರ ಧರ್ಮಗಳ ಆವಿಷ್ಕಾರ ಆವಿರ್ಭಾವ ಹೇಗಾಗಿದೆ ಅನ್ನುವುದರ ಒಂದೆರಡು ಸಂಹಿತೆಗಳ ಹಿನ್ನೆಲೆಯಲ್ಲಿ, ಆಯುರ್ವೇದ್ಯ ಸಂಹಿತೆ, ಬೃಹದ್ಬ್ರಹ್ಮ ಸಂಹಿತೆ, ಇವುಗಳ ಹಿನ್ನೆಲೆಯಲ್ಲಿ ಶಾಸ್ತ್ರಗಳ ಆವಿಷ್ಕಾರವನ್ನು ನೋಡುವ. ಧರ್ಮ ಎಲ್ಲವೂ ಉಪಯೋಗಕರವಾಗ್ತದೆ. ಕೃಷ್ಣ ಹೇಳುವಲ್ಲಿ ಸರ್ವಧರ್ಮಾನ್ನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಿಷ್ಯಾಮಿ ಮಾಶುಚ ಅಂತ, ಸಕಲ ಪಾಪ ನಿವೃತ್ತಿಪೂರ್ವಕವಾದ ಅಂದರೆ ಬಂಧಧ್ವಂಸ ಆಗಲಿಕ್ಕೆ ಹೋಗಿ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ. ಈ ಮಾತುಗಳು ಪುರಾಣಗಳಲ್ಲಿ ಕೇಳುತ್ತಾವಲ್ಲ, ಬಹಳ ಖುಷಿ ಇರುತ್ತೆ. ಹೆಚ್ಚಿನವರೆಲ್ಲ ಕಾಶಿ ಮರಣಾನುಮುಕ್ತಿ ಇಂತ ಒಂದನ್ನು ಮಾತ್ರವೇ ಗುರುತಿಸ್ತಾರೆ. ಅಂದರೆ ಆಕ್ಷೇಪವಾಗಿಟ್ಟುಕೊಂಡು, ಪೂರ್ವಪಕ್ಷವಾಗಿಟ್ಟುಕೊಂಡು ಅದು ಪರಂಪರೆಗೆ ಸಾಧನೆ ಅಂತ ಹೇಳುವಲ್ಲಿ, ಹಾಲು ಕುಡಿದರೆ ಅಥವಾ ಆಹಾರ ಸೇವಿಸಿದರೆ ಅಥವಾ ಇನ್ನೇನು ಶಬ್ದಗಳನ್ನು ಹೇಳಿ ಅವನು ಪುಷ್ಟಿಯನ್ನು ಪಡಿತಾನೆ, ಬಹಳ ಕಾಲ ಬದುಕ್ತಾನೆ ಎಲ್ಲ ಹೇಳುತ್ತಾರೆ. ಕೇವಲ ಹಾಲಿನಿಂದ ಬಹಳ ಕಾಲ ಬದುಕಲಿಕ್ಕೆ ಆಗುವುದಿಲ್ಲ. ಹಾಲಿನ ಜೊತೆಯಲ್ಲಿ ನಿರಂತರವಾಗಿ ಅದರ ಅನುಪಾನಗಳ ಜೊತೆಯಲ್ಲಿ ಇತರ ಪದಾರ್ಥಗಳ ಸೇವನೆಯೊಂದಿಗೆ ಅಂತ ಹೇಳಬೇಕು ನಾವು ಹೇಳುವಾಗ. ಆದರೆ ಹೇಳುವಾಗ ಒಂದನ್ನೇ ಹೇಳಿಬಿಡುತ್ತಾರೆ, ತುಪ್ಪದಿಂದಲೇ ಪುಷ್ಟಿ ಅಂತ ಹೇಳಿಕೊಂಡು, ಘೃತೇನಕ್ತಂ ತನುವೋ ವರ್ಧಯ ಅಂತ ಹೇಳಿದ ಹಾಗೆ ಅಲ್ಲ. ಅದಕ್ಕೆ ಇನ್ನಿತರ ವಸ್ತುಗಳ ಸಂಪರ್ಕವನ್ನು ಮಧ್ಯದಲ್ಲಿ ಇಟ್ಟುಕೊಳ್ಬೇಕು. ಆದ್ದರಿಂದ ಕಾಶಿ ಮರಣಾನುಮುಕ್ತಿ ಅಂದಾಗ ಕಾಶಿಯಲ್ಲಿ ಸಾವಿನಿಂದಲೇ ಮೋಕ್ಷ ಅಲ್ಲ. ಕಾಶಿಯಲ್ಲಿ ಅವನ ಸಹವಾಸ ಆಗ್ತದೆ, ವಾಸ ಮಾಡ್ತಾನೆ, ದೇವರ ಸ್ಮರಣೆ ಮಾಡ್ತಾನೆ, ಸಾಧನೆ ಆಗ್ತದೆ. ಗಂಗೆ ಇದ್ದಾಳೆ, ಗಂಗೆ ಅಂದಾಗ ಮಾತು ಬಂತು. ಮತ್ತೆ ಗಂಗೆ ಬಗ್ಗೆ ಹೇಳುವ, ಮಳೆಗಾಲದಲ್ಲಿ ಗಂಗಾತೀರ್ಥನ ಚಿಂತನೆ ನಡೀಲೇಬೇಕು. ಹೀಗೆ ಪರಂಪರೆಯ ಸಾಧನೆ, ಕಾಶಿ ಮಾತ್ರ ಅಲ್ಲ, ಕಾಶಿಯಲ್ಲಿ ಮಹಾದೇವನ ಸನ್ನಿಧಾನ, ಆತ ರಾಮಸ್ಮರಣೆ, ಗಂಗಾಧರನ ಚಿಂತನೆ, ಗಂಗೆಯ ದರ್ಶನ, ಸ್ನಾನ ಇವೆಲ್ಲ ಇಟ್ಕೊಳ್ಳಿಕ್ಕೆ ಉಂಟು. ಹಾಗಾಗಿ ಸರ್ವಧರ್ಮಾನನ್ವನ್ ಇತರ ಧರ್ಮಗಳಲ್ಲಿ ಮೋಕ್ಷವನ್ನು ಹೇಳಿದ್ದು ಪರಂಪರೆಯ ಪರಂಪರೆಯ ಹೋಗಿ ಭಗವದ್ ಧರ್ಮಕ್ಕೆ ಹೋಗಬೇಕು. ಗಂಗೆ ಗಂಗಾಜನಕ ವಿಷ್ಣುವಿನಲ್ಲಿ ಹೋಗಬೇಕು. ಗಂಗೆಗೆ ಇಷ್ಟು ಸಾಮರ್ಥ್ಯ ಉಂಟಾದರೆ ಆ ಗಂಗೆಯನ್ನು ಹದ್ದುಬತ್ತಿನಲ್ಲಿಟ್ಟುಕೊಂಡು ಗಂಗಾಧರನೆನಿಸಿಕೊಂಡವನಿಗೆ ಹರನಿಗೆ ಎಷ್ಟಿರಬೇಡ.
ಅಂತ ಗಂಗೆಯನ್ನೇ ಉತ್ಪತ್ತಿ ಮಾಡಿಕೊಟ್ಟ ಹರನ ತಲೆ ಮೇಲೆ ಅದನ್ನು ನಿರಂತರ ತುಂಬಿಸಿವನನ್ನು ಶುಚಿಗೊಳಿಸಿದ ಶುದ್ಧಗೊಳಿಸಿದ ಭಗವಂತೆಷ್ಟು ಎತ್ತರಕ್ಕಿಲ್ಲ. ಆದ್ರಿಂದ ಕಾಶಿ ಮರಣ ಎನ್ನುವುದು ಮೋಕ್ಷ ಸಾಧನೆ ಆದದ್ದು ಸರಿ, ನೇರ ಮೋಕ್ಷ ಅಲ್ಲ. ಕಾಶಿಯಿಂದ ಕಾಶೀನಾಥನ ಚಿಂತನೆ, ಕಾಶೀನಾಥನಿಂದಾಗಿ ಅವನಿಗೂ ದೊರೆಯಾಗಿ ನಿಂತ ಭಗವಂತ, ಇದೆಲ್ಲ ಮಾತುಗಳು ಬೇಕು ನಮಗೆ ಪುಷ್ಟಿಪ್ರದಕ್ಕೆ. ಹಾಗಾಗಿ ನೋಡಿ, ಇಷ್ಟೆಲ್ಲ ಉಂಟು ನೋಡಿ. ದರ್ಶನಾದ ಅಭ್ರ ಸದಸಿ, ಜನನಾದ್ ಕಮಲಾಲಯ, ಕಾಶ್ಯಾಂತ ಮರಣಾನ್ಮುಕ್ತಿ, ಸ್ಮರಣ ದರುಣಾಚಲಂ ಅಂತ ಒಂದನ್ನು ಮಾತ್ರ ಗುರುತಿಸಿದ್ದಕ್ಕೆ ನಾನು ನಾಲ್ಕು ಇದೆ ನೋಡಿ ಅಂತ. ಮಾತುಗಳು ಎಲ್ಲಿವೆ ಅಂತ, ಹೇಗಿವೆ ಅಂತ, ಅದು ಇದೆಲ್ಲ ಮಾಡಬಹುದು. ದರ್ಶನಾದ ಅಭ್ರ ಸದಸಿ ಚಿದಂಬರ ನೋಡಿದ್ರೆ ಆಯ್ತಂತೆ ಮೋಕ್ಷ ಆಗ್ತದೆ, ಎಂಥದ್ದು ಕಾಣುವುದಿಲ್ಲ ಅಲ್ಲಿ. ಅದೇ ಅವರು ಒಂದ್ಸರ್ತಿ ನಿಲ್ಲಿಸಿ ಈಗ ಇಲ್ಲಿ ನೋಡ್ಲಿಕ್ಕೆ ಉಂಟು ಚಿದಂಬರ ಹೇಳ್ತಾರೆ, ಹಾಗೆ ಏನೋ ಗೌಜಿರಬೇಕು ಅಂತ ಎಲ್ಲರೂ ಕಾಯ್ತಾರೆ. ಮೊದಲು ಹೋದವರು ಒಂದು ಪರದೆ ಉಂಟು, ಆ ಪರದೆಯನ್ನು ಒಂದು ಕೋಣೆ ಎದುರು ನಿಲ್ಲಿಸ್ತಾರೆ, ಪರದೆಯನ್ನು ಸರಿಸ್ತಾರೆ ಹಾಕ್ತಾರೆ, ಆಯ್ತು ಅದೇ ಎಂತ ಅದೇ ಏನು ಕಂಡಿತು, ಏನು ಕಾಣಲಿಲ್ಲ ಎನ್ನುವುದೇ ಕಂಡಿತು, ಏನಿಲ್ಲ ಎನ್ನುವುದೇ ಗೊತ್ತಾದದ್ದು. ಅದೇ ಚಿದಂಬರ ಅಂದ್ರೆ ಹಾಗೆ, ಅಂಬರ ಅಂದ್ರೇನು, ಆಕಾಶ. ಆಕಾಶ ಅಂದ್ರೇನು ನಮಗೆ ಗೊತ್ತೇ ಇಲ್ಲ. ಆಕಾಶ ಅಂದ್ರೆ ವಸ್ತು ಇಲ್ಲದೇ ಇರುವಿಕೆ ಅಲ್ವಾ. ಇಲ್ಲಿ ಆಕಾಶ ಇದೆ ಅಂದರೆ ಅಲ್ಲಿ ಏನಿಲ್ಲ ಅಂತ ಅರ್ಥ. ಇಲ್ಲಿ ಆಕಾಶ ಇಲ್ಲ ಅಂದರೆ ಅಲ್ಲಿ ಏನೋ ಪೆಟ್ಟಿಗೆ, ವಸ್ತು, ಕಂಬವೋ, ಗೋಡೆಯೋ ಉಂಟು ಅಂತ ಅರ್ಥ. ವಸ್ತು ಎಲ್ಲಿ ಇಲ್ಲ ಆ ಸ್ಪೇಸು, ಜಾಗ, ಅದನ್ನು ನಾವು ಆಕಾಶ ಅಂತ ಕರೆಯುವುದು. ಅದು ಗುರುತಿಸ್ಲಿಕ್ಕೆ ಬರ್ತದೆ, ಇಲ್ಲಿ ಹಕ್ಕಿ ಇದೆ ಅಂತ ಹೇಳ್ತೇವೆ, ಇಲ್ಲಿ ಹಕ್ಕಿ ಹಾರತಾ ಇದೆ, ಇಲ್ಲಿ ಅಂದ್ರೇನು ಆಕಾಶದಲ್ಲಿ ಅಂತ ಅರ್ಥ, ಜಾಗದಲ್ಲಿ, ಸ್ಪೇಸ್. ದೇಶವನ್ನು ನಾವು ಗುರುತಿಸಿದ್ದೇವೆ, ಇಲ್ಲಿ ಹಕ್ಕಿ ಹಾರುತ್ತಿದೆ ಅನ್ನುವಾಗ ಇಲ್ಲಿ ಎನ್ನುವುದನ್ನು ತೋರಿಸಿದ, ಅಥವಾ ಹಕ್ಕಿ ಹಾರುತ್ತಿರುವ ಏನೊಂದು ಜಾಗ ವಿಶೇಷ ಇದೆ ಅದನ್ನು ನಾವು ಗುರುತಿಸಿದ್ದೇವೆ. ಅದರಿಂದ ದೇಶ ನಮಗೆ ಕಾಣುತ್ತದೆ, ಅನುಭವಿಸಲಿಕ್ಕೆ ಬರ್ತದೆ, ಅದರ ಎಕ್ಸ್ಪೀರಿಯನ್ಸ್ ಇದೆ. ಅಂತ ಅಂಬರವನ್ನು, ಆಕಾಶವನ್ನು ಚಿದು ಅಂದರೆ ಈಗ ಅಂಬರ ಎನ್ನುವುದು, ಆಕಾಶ ಎನ್ನುವುದು ಜಡ ನೀರಿನ ಹಾಗೆ ಭೌತವಾದ ವಸ್ತು, ಪಂಚಭೂತಗಳಲ್ಲಿ ಒಂದದು. ಆದ್ರಿಂದ ಅದು ಮತ್ತೆ ಆತ್ಮನ ಆಕಾಶ ಸಂಭೂತ ಅಂತ ಆಕಾಶಕ್ಕೂ ಸೃಷ್ಟಿಯನ್ನು ಹೇಳುತ್ತಾರೆ. ಆಕಾಶಾದ ವಾಯು, ಆಕಾಶದಿಂದ ಗಾಳಿಯ ಸೃಷ್ಟಿ, ವಾಯೋರ್ ಅಗ್ನಿ, ಅಲ್ಲಿಂದ ಅಗ್ನಿ, ಅಗ್ನೇರಾಪ, ಅಲ್ಲಿಂದ ನೀರು, ಅಭ್ಯ ಪೃಥಿವಿ ಅಂತ ಸೃಷ್ಟಿ. ಹೀಗೆಲ್ಲ ಏ ಮತ್ತೆ ಪೃಥಿವಿ ನೀರಿನಲ್ಲಿ, ನೀರು ಬೆಂಕಿಯಲ್ಲಿ, ಬೆಂಕಿ ವಾಯುವಿನಲ್ಲಿ. ಅಗ್ನಿ ವಾಯು ಪ್ರಲೀಯತೆ ಅಂತಾರೆ, ವಾಯು ವಾಯುರ ಆಕಾಶೇ ಅಂತಾರೆ, ಆಕಾಶ ಆತ್ಮನಿ ಅಂತ. ವ್ಯುತ್ಕ್ರಮೇಣ ಲಯ, ಎಲ್ಲಿಂದ ಸೃಷ್ಟಿಯಾಗಿ ಬಂತು ಅದರೊಳಗೆ ಇನ್ಸರ್ಟ್ ಆಗೋದು, ಒಳಗೆ ಸೇರಿಕೊಳ್ಳುವುದು ಲಯ ಅಂದ್ರೆ ಇಲ್ಲಿನ ಶ್ಲೇಷಣೆ ಅಂತ, ಒಳಗೊಳ್ಳುವಿಕೆ. ಅದರ ಆಕಾಶಕ್ಕೆ, ಭೌತವಾದ ಆಕಾಶಕ್ಕೆ ಸೃಷ್ಟಿ ಇದೆ, ಲಯವೂ ಇದೆ. ಹೀಗೆ ಅಂಬರ ಎನ್ನುವುದು ಅಚಿತ್ ಜಡ ಆಕಾಶ, ಅದು ಚಿತ್ ಆಗಿಬಿಟ್ರೆ, ಚೇತನಾತ್ಮಕವಾದರೆ, ಅದು ಜಡ ಅಲ್ಲದೆ ಹೋದರೆ ಅದು ನಿಜವಾಗಿ ಚಿದಾಕಾಶ, ಅದು ರಮೆ, ಮಹಾಲಕ್ಷ್ಮಿ. ಚಿತ್ತು ತಾನೆ, ಚಿತ್ ಎನ್ನುವುದು ಶುದ್ಧ ಚಿತ್, ಜಡದ ಮಿಶ್ರ ಇಲ್ಲದೆ ಇರುವಿಕೆ. ಹಾಗಾಗಿ ಭಗವಂತ ಸತ್ ಚಿತ್ ಆನಂದ ಆತ್ಮ ಅಂತ ದೇವರು ಚಿತ್ ಅಂತ ಹೇಳಲ್ಪಡ್ತಾನೆ. ಶುದ್ಧ ಚಿತ್, ಅವನಿಗೆ ಜಡದ ಸ್ಪರ್ಶವೇ ಇಲ್ಲ. ಅದೇ ನಮಗೆ ಗೊತ್ತಿಲ್ಲದ ಸಂಗತಿ, ಕಷ್ಟ ಆಗುವುದು. ಹೀಗೆ ನಮಗೆ ಜಡ ಪ್ರಪಂಚದ ಪರಿಚಯ ಮಾತ್ರ ಇರುವುದರಿಂದ ಎಲ್ಲೆಂದರಲ್ಲಿ ನಶ್ವರವಾದ ವಿಕಾರವನ್ನು ಕೊಳ್ಳುವ ಏನಾದರೂ ಒಂದು ರೀತಿಯಿಂದ, ಒಂದು ಮಣ್ಣಿನಲ್ಲಿ ಲಯ ಆಗ್ತದೆ, ಇಲ್ಲ ನೀರಿನಲ್ಲಿ ಕಾಣದಾಗ್ತದೆ, ಒಂದು ಬೆಂಕಿಯಲ್ಲಿ ಸುಟ್ಟೋಗ್ಬೇಕು, ಏನು ಒಟ್ಟಾರೆ ವಿಕಾರ ಪಡೀಲಿಕ್ಕಿರತಕ್ಕ ಭೌತ ಪ್ರಪಂಚ ಮಾತ್ರ ನಮಗೆ ಗೊತ್ತು, ಅದರ ದೇಹದ ಸಂಪರ್ಕ ನಮಗಿದೆ. ಆದರೆ ಶುದ್ಧ ಅಭೌತವಾದ ಚಿದಾತ್ಮಕವಾದ ವಸ್ತು ನಮಗೆ ಗೊತ್ತಿಲ್ಲ. ಈಗ ಜೀವ ಚಿತ್ ಶುದ್ಧ ಚಿತ್, ಆದರೆ ಅವನಿಗೆ ಜಡ ಎನ್ನತಕ್ಕ ದೇಹದ ಸಂಪರ್ಕ ಇರಲಿಕ್ಕೆ ಹೋಗಿ ಅವನು ಹೊರಗೆ ಕಾಣುವುದಿಲ್ಲ, ಹೊರಗೆ ತೆಗಲಿಕ್ಕೆ ಬರುವುದಿಲ್ಲ, ಅವನ ಅಸ್ತಿತ್ವ ಜಡದ ಆವರಣದಲ್ಲಿ ಆಗ್ತದೆ. ಹೀಗೆ ಸರ್ವಜಡದವನ್ನು ಹರಿದುಕೊಂಡು ಹೊರಗೆ ಹೋಗುವುದೇ ಅದು ಮೋಕ್ಷ. ಹಾಗೆ ಶುದ್ಧ ಚಿತ್ ಆಗಿರುವುದು. ಈ ಜೀವನೂ ಚಿತ ಆದರೆ, ಭಗವಂತನ ಚಿತ ಆದರೆ, ಭಗವಂತ ಜಡ ಸಂಪರ್ಕ ಇಲ್ಲದ ಶುದ್ಧ ಚಿತ್, ಶುದ್ಧ ಶಬ್ದಕ್ಕೆ ಅರ್ಥ ಹಾಗೆ. ಜೀವನಿಗೆ ಜಡದೇಹದ ಸಂಪರ್ಕ ಇದೆ, ಜಡದೇಹದ ವಿಯೋಗ ಇದೆ, ಭೌತವಾದ ಪ್ರಪಂಚದ ಆಹಾರದ ಸ್ವೀಕಾರ ಇದೆ, ಆಹಾರವನ್ನು ಬಿಡಲಿಕ್ಕೆ ಉಂಟು. ದೇವರಂತ ಭೌತವಾದ ಸಂಪರ್ಕಕ್ಕೆ ಒಳಗಾಗುವುದೇ ಇಲ್ಲ, ಅದರ ಸ್ಪರ್ಶವೇ ಅವನಿಗಾಗುವುದಿಲ್ಲ ಅಂತ ರೀತಿಯಾದ. ಅದರಿಂದ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಪರಮಚೇತನ ಅಂತ ಭಗವಂತನ ಕರೆಯಿತು. ಹಾಗೆ ರಮೆಯು, ಅವಳಿಗೂ ಬಾಹ್ಯ ದೇಹಗಳ ಸಂಪರ್ಕ ಇಲ್ಲ.
ಹೀಗಾಗಿ ಈಗ ಬಾಹ್ಯ ದೇಹವನ್ನು ದೇವರು ಪಡೆಯುವುದಿಲ್ಲವೇ ಕೇಳಿದರೆ ಪಡೆಯಬಹುದು ಬೇಕಾದರೆ ಯಾಕೆ ಪಡೀತಾನವನು ಬಾಹ್ಯ ದೇಹದಂತೆ ತನ್ನ ದೇಹವನ್ನು ಕಾಣಿಸಿಬಿಡ್ತಾನವನು ಹಾಗಾಗಿ ಭಗವಂತ ಶುದ್ಧಚಿತ್ ಅಂತ ಹಾಗೆ ರಮೆಯು ಹಾಗೆ ರಮೆಯೇ ಎಲ್ಲ ಆಗಿ ಬಿಟ್ಟಿದ್ದಾಳೆ ಪ್ರಕೃತಿ ಆದ್ಲ ಅವಳವಳು ಪ್ರಕೃತಿ ಎಲ್ಲ ಪ್ರಕೃತಿಗಳಿಗೆ ಒಡತಿ ಆಕೆ ಆದ್ದರಿಂದ ಅಲ್ಲಿನ ಚಿತ್ ಸ್ವರೂಪ ಅವಳಾದ್ರಿಂದ ಅದರಿಂದ ಚಿದಾಕಾಶವಾಗಿ ಅವಳಲ್ಲಿ ಈ ಭೌತವಾದಂತಹ ಪ್ರಪಂಚ ನೆಲೆಗೊಳ್ಳುವಿಕೆ ಅದರಿಂದ ಎಲ್ಲಿ ಈ ಪ್ರಪಂಚ ಇದೆ ಎಂದು ಕೇಳಿದರೆ ಆಕಾಶದಲ್ಲಿ ಹೇಳಿದರೆ ಅದು ಅದು ಸೇರ್ತದಲ್ಲ ಹೇಳುತ್ತೇವೆ ನಾವು ಆಕಾಶವು ಪ್ರಪಂಚದೊಳಗೆ ಸೇರುವುದರಿಂದ ಈ ಬ್ರಹ್ಮಾಂಡ ಎಲ್ಲಿದೆ ಅಂದಾಗ ಈ ಬ್ರಹ್ಮಾಂಡ ಭಗವಂತನ ಹೊಟ್ಟೆಯೊಳಗಿದೆ ಭಗವಂತ ಎಲ್ಲಿದ್ದಾನೆ ಅಂತ ಅದಕ್ಕೆ ನಾನು ಚಿದಾಕಾಶದಲ್ಲಿ ಅಂದರೆ ಇದು ಶುದ್ಧವಾದ ಭಗವಂತನು ಶುದ್ಧಚಿತ್ ಅಲ್ಲಿ ಭಗವಂತನ ವ್ಯವಸ್ಥೆ ಅಂದರೆ ಭಗವತ್ ಸ್ವರೂಪವಾಗಿ ಆಕಾಶ ರಮಾಸ್ವರೂಪವಾಗಿ ಆಕಾಶ ಅದರಿಂದ ದೇವರು ನೀರಿನಲ್ಲಿ ವಟಪತ್ರದ ಮೇಲೆ ಲಯ ಆದಾಗ ತೇಲ್ತಾ ಇದ್ದಂದ್ರೆ ಮತ್ತೆ ನೀರಿರುವುದು ಹೇಗೆ ನೀರನ್ನು ಅಗ್ನಿ ಕುಡಿದಿರಲಿಲ್ವಾ ಹಾಗಾದರೆ ನೀರು ಅಂದರೆ ಅದು ಲಕ್ಷ್ಮಿ ವಟಪತ್ರ ಅದು ಲಕ್ಷ್ಮಿ ವಟಪತ್ರದ ಆಕಾರದಲ್ಲಿ ಹೀಗೆ ಭಗವಂತ ಸ್ವರೂಪವಾದಿ ಅದರಿಂದ ಇವರು ಚಿದಂಬರ ಅಂತ ಹೇಳಿ ಚಿದಂಬರ ರಹಸ್ಯ ಅಂತ ಅಂದರೆ ಚಿದಂಬರ ಅಂತ ತೋರಿಸ್ತಾರೆ ಆ ದೇವಾಲಯ ಚಿದಂಬರ ದೇವಾಲಯ ಅಂತ ಅಲ್ಲಿ ಏನಿಲ್ಲ ಅಲ್ಲಿ ಆಕಾಶವೇ ಇರುವುದು ಆಕಾಶ ಭೌತವಾದದ್ದೇ ಚಿತಾಕಾಶ ಕಾಣುವುದಿಲ್ಲ ಚಿದಾಕಾಶಕ್ಕೆ ಕಾಣುವಿಕೆ ಇಲ್ಲ ಅಲ್ವಾ ಹಾಗಾಗಿ ಶುದ್ಧ ಚಿತ್ ಸ್ವರೂಪವಾದದ್ದು ಆಕಾಶ ಆದರೆ ಅವರು ಹೇಳಿಬಿಡುವುದಷ್ಟೇ ಅಲ್ಲಿ ತೋರಿಸುವ ಆಕಾಶ ಕಾಣುವ ಆಕಾಶ ಏನಿಲ್ಲದ ಅವಕಾಶ ಕೋಣೆ ಅದು ಅಚಿತ್ತೆ ಜಡವೇ ಆದರೆ ಚಿದಂಬರ ಕ್ಷೇತ್ರದಲ್ಲಿ ಚಿದಂಬರವನ್ನು ನೋಡುವುದರಿಂದಲೇ ಮೋಕ್ಷ ಆಗ್ತದೆ ವಿಷಯ ಸರಿ ಅದು ಯಾರದು ಭಗವಂತ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಈ ಭೌತಾಕಾಶದಂತೆ ಎಲ್ಲ ಕಡೆ ತುಂಬಿರತಕ್ಕ ಭಗವಂತ ಚಿತ್ಸ್ವರೂಪನಿದ್ದಾನೆ ಅವನ ದರ್ಶನ ನಮಗಾಗುವುದಿಲ್ಲ ಅವನನ್ನು ಕಂಡರೆ ಮೋಕ್ಷ ಆಗ್ತದೆ ಅದರಲ್ಲಿ ಹೇಳಿದ ಶಬ್ದ ಕ್ಷೇತ್ರಕ್ಕೆ ಸಂಬಂಧಪಟ್ಟರು ಚಿದಂಬರ ನೋಡು ಮೋಕ್ಷ ಆಗ್ತದೆ ಹಾಗಾದ್ರೆ ಎಷ್ಟೋ ಜನ ಪಿಲ್ಗ್ರಿಮೇಜ್ ಅವರು ಬ್ಯಾಕ್ ಟೂರ್ ಅಲ್ಲಿ ನೋಡಿದವರಿದ್ದಾರೆ ಮೋಕ್ಷ ಆಗುವುದಿಲ್ಲ ಆಗ್ಲಿಕ್ಕೆ ಆಗುವುದಿಲ್ಲ ಅದರೊಟ್ಟಿಗೆ ಇನ್ನೊಂದು ಮಾತು ಬಹಳ ಚೆನ್ನಾಗಿದೆ ಜನನಾಥ್ ಕಮಲಾಲಯ ಅಂತ ಅದು ಭಾರಿ ಚೆನ್ನಾಗಿದೆ ಕಮಲಾಲಯ ಅಂದ್ರೆ ಕರವೀರ ಕ್ಷೇತ್ರ ಅಂದ್ರೆ ಕೊಲ್ಲಾಪುರ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಹುಟ್ಟಿದ್ರೆ ಸಾಕು ಏನು ಹುಟ್ಟಿದ್ರೆ ಸಾಕು ಮೋಕ್ಷ ಆಗ್ತದೆ ಜನನಾಥ್ ಕಮಲಾಲಯ ಅಂತ ಅಲ್ಲಿ ಹುಟ್ಟಿದರೆ ಮೋಕ್ಷ ಆಗ್ತದೆ ಅಲ್ಲಿ ಹುಟ್ಟಿದರೆ ಬೇಕಾದಷ್ಟು ದುಡ್ಡು ಬರಬಹುದು ರಮೆಯ ಕ್ಷೇತ್ರ ಆದ್ರಿಂದ ಅಂದ್ರೆ ರಮೆ ಭಗವಂತನಿಗೆ ಭಾರಿ ಪ್ರಿಯದನ್ನೇ ಅದರಿಂದ ಅಲ್ಲಿ ಬಂದವರಿಗೆಲ್ಲ ತಾನು ಪ್ರಕೃತಿ ವಿಯೋಗವನ್ನು ಕೊಡುವಷ್ಟು ಸಮರ್ಥಳಿದ್ದಾಳೆ ಪ್ರಾರ್ಥನೆ ಮಾಡಿದಾಗ ಅಂತ ಹೇಳಿಕೊಳ್ಳುವಲ್ಲಿ ಅಂತೂ ರಮೆಯ ಆರಾಧನೆ ಆರಾಧನೆ ನಂತರದಲ್ಲಿ ರಮಾರಮಣನ ಉಪಾಸನೆ ಅನಂತರವೇ ಮೋಕ್ಷ ಆದರೆ ಹೇಳುವಾಗ ಪ್ರಶಸ್ತವಾದ ಕ್ಷೇತ್ರ ಅಲ್ಲಿ ಬಂತೋ ಮತ್ತೆ ರಮೆ ಏನು ಮಾಡ್ತಾಳೆ ಭಗವಂತನ ಪರಿಚಯವನ್ನು ನೆನಪು ಮಾಡಿಸಿಕೊಳ್ಳುತ್ತಾಳೆ ಸಾಧಕನನ್ನು ಅತ್ತ ತಿರುಗಿಸ್ತಾಳೆ ಅಲ್ಲಿಂದ ಭಗವಂತನನ್ನು ಅಂದರೆ ರಮಾ ಕ್ಷೇತ್ರಕ್ಕೆ ಬಂದ ನಂತರ ಅವ್ಯಕ್ತೋಪಾಸನೆಯಿಂದ ಮತ್ತೆ ಭಗವಂತನೆಡೆಗೆ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಹೇಳಿಕೊಂಡು ಬಹಳ ಚಂದವಾಗಿ ಆ ಮಾತನ್ನು ಹೇಳುತ್ತಾರೆ ಇನ್ನೂ ಒಂದು ಮಾತು ಹೇಳಿದ್ರು ಕಾಶಿ ಅಂತೂ ಮರಣಾನುಮುಕ್ತಿ ಅದು ನಮಗೆ ಗೊತ್ತೇ ಉಂಟು ಕಾಶಿ ಕ್ಷೇತ್ರ ಇನ್ನು ಹತ್ತಲ ಹೇಳುವಾಗ ಸ್ಮರಣಾದ ಅರುಣಾಚಲಂ ಅಂತ ಅರುಣಾಚಲವನ್ನು ನೆನಪು ಮಾಡಿಕೊಂಡ್ರೆ ಸಾಕು ಇದು ತುಂಬಾ ಈಸಿ ಕಾಶಿಯಲ್ಲಿ ಸಾಯ್ಲಿಕ್ಕಾದರೂ ಹೋಗಬೇಕು ಅಲ್ಲಿ ಹುಟ್ಟದಿದ್ರು ಕೊಲ್ಲಾಪುರದಲ್ಲಿ ಹುಟ್ಟಿ ಇರಬೇಕಾಗ್ತದೆ ಚಿದಂಬರ ನೋಡ್ಲಿಕ್ಕಾದರೂ ಹೋಗಬೇಕಾಗತ್ತೆ ನಿಮಗೆ ಬೇಗ ಮೋಕ್ಷ ಆಗಬೇಕಾ ಹೋಗುವುದಿಲ್ಲ ಇಟ್ಕೊಳ್ಳಿ ಹುಟ್ಟಿದ್ದೆಲ್ಲಿಯೂ ಆಗಿ ಹೋಗಿದೆ ಇನ್ನೇನು ಮಾಡುವ ಅದಕ್ಕೇನು ಕೇಳಿದರೆ ಸ್ಮರಣಾದ ಅರುಣಾಚಲಂ ನೀವು ಅರುಣಾಚಲವನ್ನು ನೆನಪಿಸಿಕೊಳ್ಳಿ ಮೋಕ್ಷ ಆಗ್ತದೆ ಅದೆಲ್ಲ ಈಗ ನಿಮ್ಗೆ ನಾನು ಹೇಳಿದ ತಕ್ಷಣ ನಿಮಗೆಲ್ಲ ನೆನಪಾಯ್ತು ಅರುಣಾಚಲ ಹೋ ಅರುಣಾಚಲ ನೆನಪಾಯ್ತಾ ಅಲ್ಲಿಗೆ ಮೋಕ್ಷ ಆಗುತ್ತೆ ಅಂತ ಸ್ಮರಣಾತ್ ಇದಕ್ಕೆಲ್ಲ ಏನು ಮಾಡಬೇಕು ಭಗವಂತನನ್ನು ಕಂಡ ಬಳಿಕ ಅಂತ ಹೇಳಬೇಕು ದೇವದೇವಿಯರ ಸ್ಥಾನಗಳಲ್ಲಿ ಹುಟ್ಟಿದ ಬಳಿಕ ಹೇಳಬೇಕು ಮತ್ತೆ ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುವ ಮೂಲಕ ಅಂತ ಹೇಳಬೇಕು ಅಲ್ಲಿ ಸಾಯುವ ಮೂಲಕ ಅಂದರೆ ಮನೆಯಲ್ಲಿ ಸಾಯುವುದಲ್ಲ ಹೊರಗೆ ಸಾಯಬೇಕು ಅಂತ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸಾಯಬೇಕು ಅಂತ ತಿಳಿಸಿದ್ದು ಸಾಯುವ ಮೂಲಕ ಕೊನೆಗೆ ಭಗವಂತನನ್ನು ನೆನಪಿಸಿಕೊಳ್ಳುವ ಮೂಲಕ ದೊಡ್ಡ ಅರುಣಾಚಲ ಯಾರು ಕೆಂಪಿನ ಉಂಡೆ ಯಾರು ಅದು ಸೂರ್ಯ ಅವನು ನೋಡ್ಲಿಕ್ಕೆ ಸಿಗ್ತಾನೆ ನೋಡ್ಲಿಕ್ಕೆ ಸಿಗದವನು ಆದಿತ್ಯವರ್ಣ ಅಂತವನು ಅದು ಭಗವಂತ ಹಾಗಾಗಿ ಭಗವಂತನ ನೆನೆಯಬೇಕು ರಮಾಕ್ಷೇತ್ರದಲ್ಲಿ ಹುಟ್ಟಿ ಬರಬೇಕು ಶಿವ ನಡೆದಾಡಿದ ನೆಲೆಯಲ್ಲಿ ಶಮನಾಗಬೇಕು ಆತ ತೀರ್ಥಾದಿಗಳ ಸಂಚಾರದೊಂದಿಗೆ ಹಾಗೆಯೇ ಭಗವಂತನನ್ನು ಕಾಣಲಿಕ್ಕೆ ಬೇಕು ಚಿತ್ಸ್ವರೂಪನನ್ನು ಭಗವಂತನನ್ನು
ಅಂತರ್ದರ್ಶನ ಆಕಾಶ ಎಲ್ಲಿದೆ ಅದು ಹೃದಯದೊಳಗಿದೆ ಅಲ್ಲಿ ಭಗವಂತ ಇದ್ದಾನೆ ಅವನ ದರ್ಶನ ಆಗಲಿಕ್ಕುಂಟು ಹೀಗೆ ಈ ಮಾತುಗಳಿಗೆಲ್ಲ ಪ್ರತ್ಯೇಕ ಅನ್ವಯಗಳಿವೆ ವಿಶೇಷ ಚಿಂತನೆಗಳಿವೆ ಅದರಿಂದ ಸುಲಭವಾದ ಧರ್ಮವನ್ನು ಹೇಳಿದ್ದಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವಲ್ಲಿ ಮತ್ತೆ ತೀರ್ಥಕ್ಷೇತ್ರದ ನೆನಪಿನಲ್ಲಿ ಗಂಗೆ ನೆನಪಾಗಿದೆ ಗಂಗೆಯ ಬಗ್ಗೆ ಮಾತಾಡುತ್ತೇನೆ ಹೇಳಿದೆ ಗಂಗೆಯ ಮಹತ್ತಿಗೆಯನ್ನು ಹೇಳಬೇಕು ಅಂತೂ ಮಳೆಗಾಲದಲ್ಲಿ ಅಂತೂ ಮಳೆ ಬಂದಾಗ ಗಂಗಾಸ್ಮರಣೆ ಮಾಡಿದಾಗ ನಮ್ಮ ಮೈ ಮನ ನಮ್ಮ ಮನೆಯು ಬಂದಾಗ ಗಂಗೆ ಅಂತ ನೀವೊಂದೊಮ್ಮೆ ಖುಷಿಪಟ್ಟರೆ ಮನೆಯ ಮೇಲೆ ಬಿದ್ದ ತಿಳಿ ನೀರು ಅದು ಗಂಗೆಯಾಗಿ ನಮ್ಮ ಇಡೀ ಮನೆಯನ್ನು ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ ಶುದ್ಧಗೊಳಿಸುತ್ತದೆ ಭಗವಂತನ ಸನ್ನಿಧಾನಕ್ಕೆ ಚತುರ್ಮುಖನ ಗಿಂಡಿಗೆ ಹರನ ಮುಡಿಗೆ ಪಾತ್ರವಾಗುತ್ತೆ ಆದರೆ ಒಂದು ಕಷ್ಟ ನಾಲ್ಕಾರು ಉಪ್ಪರಿಗೆ ಮಧ್ಯದಲ್ಲಿ ಕೂತವನಿಗೆ ನೀರು ಬೀಳುದು ಇಲ್ಲಿಗೆ ತುತ್ತ ತುದಿಯ ಉಪ್ಪರಿಗೆಗೆ ಬಿದ್ದಿರುತ್ತದೆ ಕಟ್ಟಕಡೆಯ ನೆಲಕ್ಕೆ ಅದು ಹರಿದು ಹೋಗಿರುತ್ತದೆ ಆದರೆ ಮಧ್ಯದವನಿಗೆ ಎಂಥದ್ದು ಆಗುವುದೇ ಇಲ್ಲ ಎಲ್ಲಿಯೋ ಸ್ವಲ್ಪ ಕಿಟಕಿ ತೆಗೆದ್ರೆ ಗಾಳಿ ಬೀಸಿದರೆ ನೀರಿನ ಹನಿಗಳು ಒಳಗೆ ಸಿಂಪಡಿಸಿ ಯಾವು ಅದನ್ನು ಮುಚ್ಚಿಕೊಂಡಿದ್ರೆ ಸಾಧ್ಯ ಇಲ್ಲ ಅವನು ಅಷ್ಟನ್ನಾದರೂ ಬರಮಾಡಿಸಿಕೊಳ್ಳಿ ಪೂರ್ವದಿಂದಲೋ ಪಶ್ಚಿಮದಿಂದಲೋ ಉತ್ತರ ದಕ್ಷಿಣದಿಂದಲೋ ಇರತಕ್ಕ ಬಾಗಿಲುಗಳನ್ನು ತೆರೆದಿಟ್ಟು ಒಂದು ನಾಲ್ಕು ಹನಿ ಬಿದ್ದಾಗ ನೀರು ಅದರಲ್ಲಿಯೂ ಸೂರ್ಯನ ಕಿರಣಗಳು ತಾಗಿ ಬಂದಾಗ ಇನ್ನಷ್ಟು ಪವಿತ್ರ ಅಂತ ಅನಿಸಿಕೊಳ್ಳುತ್ತೆ ಆ ಹೊತ್ತಿನಲ್ಲಿ ಅದನ್ನು ಪಡೆದ್ರೆ ಆ ನಮೂನೆ ಹೇಳುತ್ತಾರೆ ಅವರು ಬಹಳ ಚಂದವಾಗಿ ಕಾಶಿ ಖಂಡವನ್ನೇ ನಾನು ಹೇಳಬೇಕು ಕಾಶಿ ಬಗ್ಗೆ ಮಾತಾಡಿದಾಗ ಪುರಾಣ ಕಾಶಿಖಂಡದಲ್ಲಿ ಹೇಳಿದ ಮಾತು ಎಷ್ಟು ಸ್ಪಷ್ಟ ಇದೆ ನೋಡಿ ಗಂಗಾ ಮಹಿಮೆ ನೆನೆಸಿಕೊಂಡರೆ ರೋಮಾಂಚ ಆಗಬೇಕು ಸಂತಿ ಪುಣ್ಯ ಜಲಾನೀಹ ಸರಾಂಸಿ ಸರಿತೋ ಮುನೆ ಪರಂ ಸ್ವರ್ಗ ತರಂಗಿಣಿಯಾಹ ಕೋಟ್ಯಂಶೋಪಿ ನ ತತ್ರ ವೈ ಎಷ್ಟೆಲ್ಲ ಇಲ್ಲ ಅಂತ ಹೇಳುತ್ತಾರೆ ಅಗಸ್ತ್ಯನಿಗೆ ಹೇಳುವ ಮಾತಿದು ಬಹಳಷ್ಟು ತೀರ್ಥಕ್ಷೇತ್ರ ಸಂಚಾರ ಮಾಡಿದವ ಒಂದು ದೃಷ್ಟಿಯಿಂದ ಅವನನ್ನು ಕರಿವಾಗಿ ಹೇಳುತ್ತಾರೆ ಅಂದ ಕಲಶ ಕಲಶ ಜಾವ ಕಲಶದಿಂದ ಹುಟ್ಟಿ ಬಂದವ ಅಂದ್ರೆ ನೀರಿನ ಪಾತ್ರೆಯಲ್ಲೇ ಬಂದವನು ಹಾಗಾಗಿ ಅವನನ್ನು ಕರಿವಾಗಲಿ ಕುಂಭ ಸಂಭವವ ಹಾಗಾಗಿ ನೀರಿನ ಬಗ್ಗೆ ಮಾತಾಡ್ತಾರೆ ಎಷ್ಟು ಎಷ್ಟು ಇಲ್ಲ ಸಂತಿ ಪುಣ್ಯ ಜಲಾನೀಹ ಸರಾಂಸಿ ಸರಿತಃ ಮುನೆ ನೀನು ಬಹಳಷ್ಟು ಕ್ಷೇತ್ರಗಳನ್ನೆಲ್ಲ ಸಂಚಾರ ಮಾಡಿ ಮಿಂದು ಬಂದವ ಹಾಗಾಗಿ ನಿನಗೆ ಮನಸ್ಸು ಪಾವಿತ್ರ್ಯಗೊಂಡದ್ದು ಮನಸ್ಸು ಮುದಗೊಂಡದ್ದು ಮಿಂದು ಮನಸ್ಸಿನ ಕ್ಲೇಶ ಪರಿಹಾರ ಆದದ್ದೆಲ್ಲ ನಿನಗೆ ಗೊತ್ತಾಗುತ್ತೆ ಅರ್ಥ ಆಗಿದೆ ತಲೆಮುಳುಗಿ ಎದ್ದಾಗ ಏನಾಗ್ತದೆ ಹೇಳಿದರೆ ತಲೆಚಂಡಿ ಆಗ್ತದೆ ಎನ್ನುವುದು ಸರಿ ಮುಳುಗಿ ಮೀಯುವ ಮೂಲಕ ಅದರೊಟ್ಟಿಗೆ ತಲೆ ಒಳಗೆ ಶುದ್ಧ ಆಗುತ್ತೆ ಮನಸ್ಸು ಮಡಿಯಾಗ್ತದೆ ಅದರಿಂದ ಮನಸ್ಸು ಮಡಿಯಾಗಲಿಕ್ಕೆ ಮುಳುಗೇಳುವ ಸಂಪ್ರದಾಯವನ್ನು ಕಟ್ಟಳೆಯನ್ನು ಕೊಟ್ಟಿದ್ದಾನೆ ಇವನು ಹೇಳುತ್ತಾನೆ ಮುನೆ ನೀನು ಮನಸ್ಸು ಶುದ್ಧ ಮಾಡಿಕೊಂಡು ಭಗವಂತನೆಡೆಗೆ ಚಿಂತನೆಗೆ ನಡೆದವ ಹಾಗಾಗಿ ಎಷ್ಟು ಪುಣ್ಯ ಕ್ಷೇತ್ರಗಳು ಎಷ್ಟು ಪುಣ್ಯ ತೀರ್ಥಗಳು ಇಲ್ಲ ಈ ನಾಡಿನಲ್ಲಿ ಎಷ್ಟು ಸರೋವರಗಳು ಎಷ್ಟು ನದಿಗಳು ಇಲ್ಲ ಅವೆಲ್ಲವೂ ನೋಡಿ ಅವನು ಬಹುವಚನದಲ್ಲಿ ಹೇಳ್ತಾನೆ ಪುಣ್ಯ ಜಲಾನಿ ಸರಾಂಸಿ ಸರಿತಃ ಹರಿಯುವ ನದಿಗಳು ಸರೋವರಗಳು ತೀರ್ಥಕುಂಡಗಳು ಎಲ್ಲ ಬಾವಿಯನ್ನಿಟ್ಟುಕೊಂಡು ಪುಣ್ಯ ಜಲಾನಿ ಹೇಳ್ತಾರೆ ಕೆಲವು ಕುಂಡಗಳೆಲ್ಲ ಬಾವಿಯಷ್ಟೇ ದೊಡ್ಡದಿರ್ತವೆ ಹೆಸರಿಗೆ ಕರೆದಾಗ ಅಂದರೆ ನೂರುಗಟ್ಟೆ ಕುಂಡಗಳಿರ್ತವೆ ಆ ಎಲ್ಲ ಕುಂಡಗಳು ಸರೋವರಗಳು ನದಿಗಳು ಎಲ್ಲವೂ ಪರಂ ಸ್ವರ್ಗ ತರಂಗಿಣ್ಯಾಹ ಕೋಟ್ಯಂಶೋಪಿನ ತತ್ರ ವೈ ಆ ಸ್ವರ್ಗಂಗೆಯ ಏನು ನೀರಿನ ಬಿಂದು ಇದೆ ಅದಕ್ಕಿದ್ಯಾವುದು ಸಮ ಅಲ್ಲ ಅಂತ ಒಂದು ಅಲ್ಲ ಕೋಟಿಗಟ್ಟಲೆ ಅಂಶಕ್ಕೂ ಆಗುವುದಿಲ್ಲ ಅಂತಾರೆ ಒಂದು ಕೋಟಿಯ ಒಂದು ಅಂಶವಾಗಲಿ ಈ ನಮ್ಮ ತೀರ್ಥಗಳಲ್ಲಿ ನದಿಗಳಲ್ಲಿ ಪುಣ್ಯಪ್ರದವಾದಂತಹ ಸಾಮರ್ಥ್ಯ ಇಲ್ಲ ಅಷ್ಟು ಮಿಗಿಲಾದದ್ದು ಗಂಗೆ ಗಂಗೆ ಅಂದರೆ ಎಷ್ಟು ಜೋರಿದೆ ನೋಡಿ ಕೋಟಿ ಕೋಟಿಗಟ್ಟಲೆ ನದಿಗಳು ತೀರ್ಥಗಳು ಸರೋವರಗಳು ಕುಂಡಗಳು ಇವೆಲ್ಲ ಸೇರಿಕೊಂಡ್ರು ಗಂಗೆಗೆ ಸಮ ಆಗುವುದಿಲ್ಲ ಅನೇನೈವ ಅನುಮಾನೇನ ಬುದ್ಧಸ್ವ ಕಲಶೋದ್ಭವ ಧೃತ ಗಂಗಾ ಉತ್ತಮಾಂಗೇನ ದೇವದೇವೇನ ಶಂಭುನ ಇದನ್ನೇ ಲೆಕ್ಕ ಹಾಕಿಕೊಂಡು ಇದು ಹೇಳಿದ್ದು ಅವನ ಮಗನೇ ಶಿವನ ಮಗನೇ ಹೇಳಿದ್ದು ಸ್ಕಂದನೇ ಹೇಳಿದ್ದು ಋಷಿಗೆ ಈ ಲೆಕ್ಕಾಚಾರದಿಂದಲೇ ನಮ್ಮಪ್ಪ ಅನೇನೈವ ಅನುಮಾನೇನ ಅನುಮಾನ ಅಂದ್ರೆ ಎಂಥದ್ದು ಅನುಮಾನ ಅಂದ್ರೆ ತರ್ಕ ಊಗೆ ಹೇತು ಎಲ್ಲ ಸರಿ
ಲೆಕ್ಕಾಚಾರದಿಂದ ಅಂತ ಹೇಳುವ. ಆದರೆ ಅನೇನೈವ ಅನುಮಾನೇನ, ಇದಕ್ಕನುಗುಣವಾಗಿ ಅಂತ ಅರ್ಥ. ಈ ಪ್ರಮಾಣಕ್ಕೆ ಲೆಕ್ಕ ಹಾಕಿ ಇದು ಮಾನ. ಮಾನ ಅಂದ್ರೆ ಎಂಥದ್ದು? ಮಾನ ಅಂದ್ರೆ ಒಂದು ಅಳತೆ ಅಂತ ಅರ್ಥ. ಅಳತೆಗೆ ಅನುಗುಣವಾಗಿ ಏನು ಅಳತೆ? ಕೋಟಿಗಟ್ಟಲೆಗೆ ಒಂದಂಶಕ್ಕೂ ಸಮ ಅಲ್ಲದ್ದು ಈ ತೀರ್ಥಗಳು. ಅಂದಾಗಿ ಈ ತೀರ್ಥಗಳೆಲ್ಲ ಕೋಟಿಗಟ್ಟಲೆ ಸೇರಿಕೊಂಡಾಗ ಒಂದು ಗಂಗೆ ಆಗ್ತದೆ ಅಂತ ತೋರಿಸ್ಲಿಕ್ಕೆ. ಕೋಟಿ ಕೋಟಿಗಟ್ಟಲೆ ತೀರ್ಥಕುಂಡಗಳು, ತೀರ್ಥಬಾವಿಗಳು, ನದಿಗಳು, ಸರೋವರಗಳು, ಪುಣ್ಯ ಹ್ರದಗಳು, ಪುಷ್ಕರಣಿಗಳು, ಇವೆಲ್ಲ ಕೋಟಿಗಟ್ಟಲೆ ಸೇರಿದಾಗ ಗಂಗೆಯನ್ನು ಸರಿ ಅದು ಅಲ್ಲ, ಅದು ಅಲ್ಲ ಅಂತಾರೆ. ಅಲ್ಲಿಗೂ ಅಲ್ಲ. ಆದರೂ ಹೀಗೊಂದು ಲೆಕ್ಕಾಚಾರದ ಮೇಲೆಯೇ ಮತ್ತೊಂದು, ಈ ಲೆಕ್ಕಾಚಾರದ ಕಾರಣದಿಂದಲೇ ಇನ್ನೊಂದು, ಮಗದೊಂದು, ಈ ಪ್ರಮಾಣದಿಂದಲೇ. ಪ್ರಮಾಣ ಅಂದರೆ ವಿಶೇಷವಾದ ಪ್ರಮೇಯವನ್ನು ಹೇಳತಕ್ಕಂತಹ ಭಾಗ. ಈ ಮಾತಿನಿಂದಲೇ ನಮ್ಮಪ್ಪ ಗೌಜಿಯಲ್ಲಿ ತನ್ನ ತಲೆಯಲ್ಲಿ ಆ ಗಂಗೆಯನ್ನು ಹೊತ್ತುಕೊಂಡ ಅಂತಾನೆ. ಅನೇನೈವಾನುಮಾನೇನ ಬುದ್ಧಿಯಸ್ವ ಕಲಶೋದ್ಭವ ಧೃತಾ ಗಂಗಾ ಉತ್ತಮಾಂಗೇನ ದೇವದೇವೇನ ಶಂಭುನಾ. ನೀವು ಅವನು ಮಡಿಯಾಗಲಿಕ್ಕೆ ಹೊತ್ತದ್ದು ಹೇಳಬೇಡಿ, ಇನ್ನಷ್ಟು ಮಡಿಯಾದದ್ದು ಅಂತ ಹೇಳ್ತಾನೆ ಅಪ್ಪ ಮಗ. ಅವನು ಎಲ್ಲರಿಗೂ ಲೋಕಕ್ಕೆ ಸುಖವನ್ನೇ ಕೊಡುವವ, ಒಳ್ಳೆ ರೀತಿಯನ್ನೇ ನಡೆಸಿಕೊಡುವವ. ಆದರೂ ಗಂಗೆಯ ಸನ್ನಿಧಾನದಿಂದಾಗಿ ಇನ್ನಷ್ಟು ಜೋರಾಗಿಬಿಟ್ಟ. ಈ ಲೆಕ್ಕಾಚಾರದಲ್ಲಿ ಅಂದರೆ ದೊಡ್ಡವರು ದೊಡ್ಡ ದೊಡ್ಡ ಸಂಗತಿಗಳನ್ನೆಲ್ಲ ತಮ್ಮಲ್ಲಿ ಇಟ್ಟುಕೊಂಡು ಇನ್ನಷ್ಟು ಗೌಜಿ ಆಗ್ತಾರೆ, ಬಹಳ ಎತ್ತರಕ್ಕೆ ಹೋಗ್ತಾರೆ. ಹಾವಿನಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಅದರಲ್ಲಿ ಒಂದು ತನ್ನದೇ ಆದ ಅಂಶ ಇದೆ, ಎಲ್ಲರ ಕಡೆಯಲ್ಲಿ ಇಲ್ಲ. ಯಾವುದು ವಿಷ? ಹಾಗೆ ಅವುಗಳಲ್ಲಿ ಮಣಿ ಇದೆ, ಮತ್ತೆ ಅದು ಇನ್ನಷ್ಟು ಜೋರು. ಆ ವಿಷ ಎನ್ನತಕ್ಕಂಥದ್ರೆ ಇರ್ಲಿಕ್ಕೆ ಹೋಗಿ ಯಾರಿಗೂ ನಾಗಮಣಿ ಸಿಗುವುದಿಲ್ಲ. ಆಯ್ತು, ಶಾರ್ವರಂತಮ ಪ್ರಭಾದಂತೆ ಅಂತ ಭಾಗವತ ಹೇಳುವಾಗ ಹೇಳುತ್ತದೆ. ಅವುಗಳು ನೆಲದಡಿಯಲ್ಲಿರುವವುಗಳು ಬಹಳ ಆಳಕ್ಕೆ, ಕೋಟಿಗಟ್ಟಲೆ ಮೈನಿ ನಾಚಿಗೆ ಅವುಗಳ ತಾಣಮಾನ. ಅಲ್ಲೆಲ್ಲ ಕತ್ತಲೆ ಇಲ್ವ, ಸೂರ್ಯನ ಬೆಳಕಿಲ್ಲಲ್ಲ, ಏನು ಹೋಗ್ತಾರೆ ಆ ಬಿಲದೊಳಗೆ, ಆ ದೊಡ್ಡ ಗುಹೆಯೊಳಗೆ ಅಂದ್ರೆ? ಏ, ಅವುಗಳಿಗೆ ಸಹಜಾತ ಶಿರೋಮಣಯ ನೋಡಿ, ಅವರೆಲ್ಲ ಶಿರೋಮಣಿಗಳು. ಶಿರೋಮಣಿ ಅಂದ್ರೆ ಡಿಗ್ರಿ ಪದವಿ ಅಲ್ಲ, ತಲೆ ಮೇಲೆ ಮಣಿ ಹೊತ್ತಿರ್ತವೆ, ಅದರಿಂದ ಕತ್ತಲು ಬೆಳಕಾಗ್ತದೆ ಅಲ್ಲಿ ಅಂತಾರೆ. ಗುಹೆಯೆಲ್ಲ ತುಂಬ ಬೆಳಕಾಗ್ತದೆ, ಭಾರಿ ಜೋರು, ಒಂದೊಂದು ಮಣಿಯೂ ಸೂರ್ಯನಾಗೆ ಕಾಣುತ್ತದೆ ಅಲ್ಲಿ. ಅದರಿಂದ ಮಣಿಯನ್ನು ಕದಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ಅವುಗಳೆಲ್ಲ ಒಂದು ಸ್ಪೆಷಲ್ ವಸ್ತು ಇತ್ತ ವಿಷ. ಅದನ್ನ ವಿಷಕ್ಕೂ ಭಾರಿ ಡಿಮ್ಯಾಂಡ್ ಇದೆ, ಮಣಿಗೂ ಜಾಸ್ತಿ ಬೆಲೆ ಇದೆ. ಹೀಗೆ ಮೌಲ್ಯವಂತರು ಎರಡು ಮೂರು ಕಡೆಯಿಂದ ಸಹಜವಾಗಿ ಅವರು ಉತ್ತಮರಾಗಿರ್ತಾರೆ, ಅವರಲ್ಲಿ ಉತ್ತಮ ಸ್ವತ್ತುಗಳು ಸಂಪಾದನೆಯಾಗಿರ್ತವೆ, ಸೇರಿಕೊಂಡಿರ್ತವೆ. ಇದರಿಂದ ಇನ್ನಷ್ಟು ಅವರು ಗಟ್ಟಿಯಾಗಿರ್ತಾರೆ. ಅದರಿಂದ ಶಂಭು ಸ್ವಯಂ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರನಾದವ, ಪರಮ ವೈಷ್ಣವ ಅಂದನಿಸಿಕೊಂಡವ, ಒಬ್ಬನೇ ಒಬ್ಬಂಟಿಗನಾಗಿ ದೂರದಲ್ಲಿ ನಿಂತು ಕಂಬದಾಗಿದ್ದು ಭಗವಂತನೆಡೆಗೆ ತನ್ನನ್ನು ಸಮರ್ಪಿಸಿಕೊಂಡವ. ಅವನು ಅದರಲ್ಲಿಯೂ ಭಗವಂತನ ವಿಶೇಷ ಪಾದೋದಕವನ್ನು ತಲೆಯಲ್ಲಿ ಗಟ್ಟಿಯಾಗಿ ಹೊತ್ತು ನಿಂತಲ್ಲ, ಇದಕ್ಕಿಂತ ದೊಡ್ಡ ಸ್ಥಿತಿಗೇನು ಬೇಕು ಕೇಳ್ತ. ಹೀಗೆ ಇವ ಮಾತ್ರ ಹೇಳಿಕೊಂಡದ್ದನ್ನು ನಂಬಲಿಕ್ಕಿಲ್ಲ, ಮತ್ತೆ ಅವನದ್ದು ಮಾತುಗಳು ಬರ್ತಾನೆ. ಸ್ಕಂದ ಹೇಳ್ತಾನೆ, ನಮ್ಮಪ್ಪ ಹೀಗೆ ಮಾಡಿದ, ಜನ ಮಾಡುವುದಿಲ್ಲ ಅಂತಾನೆ. ಅದು ಸರಿಯೇ, ಅವನು ಮಾಡಿಕೊಂಡ, ನಾವು ಮಾಡುವುದಿಲ್ಲ ಅಲ್ಲ. ಶಿವ 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 ಅಂತ ನಾವು ಬೊಬ್ಬೆ ಹೊಡ್ಕೊಂಡು ಹೋಗ್ತೇವೆ, ಆದರೆ ಶಿವ ಮಾಡಿದ್ದೇನು? ಶಿವ ಮಾಡಿದ್ದು ರಾಮರಾಮ ಅಂತ ಹೇಳುವುದು, ಕೃಷ್ಣ ಕೃಷ್ಣ ಅಂತ ಹೇಳುವುದು, ಜೊತೆಯಲ್ಲಿ ಭಗವಂತನ ಪಾದೋದಕವನ್ನು ನಿರಂತರ ತಲೆಯಲ್ಲಿ ತುಂಬಿಸಿಕೊಳ್ಳುವುದು, ಗಂಗಾಜನಕನನ್ನು ನಿರಂತರ ನೆನಪಿಸಿಕೊಳ್ಳುವುದು, ಅದನ್ನು ನಾವು ಮಾಡುವುದಿಲ್ಲ. ಅವನು ಹೇಳುವ ಮಂತ್ರ ಜಪ ನಾವು ಮಾಡುವುದಿಲ್ಲ, ಅವನ ಜಪ ಮಾಡುತ್ತೇವೆ. ವೈದ್ಯರು ಕೊಟ್ಟ ಮಾತ್ರೆ ತಗೊಳ್ಬೇಕು, ರೋಗ ಪರಿಹಾರ ಆಗ್ತದೆ ಅಂತ ಕ್ರಮ. ನಮಗೆ ಭಾರಿ ವೈದ್ಯರ ಮೇಲೆ ಪ್ರೀತಿ ಹೇಳಿಕೊಂಡು ನಾವು ವೈದ್ಯರನ್ನೇ ಕಚ್ಚುತ್ತಾ ಇದ್ದೇವೆ. ಅಂದರೆ ಕಚ್ಚೋದು ಅಂದರೆ ಮನಸ್ಸಿನಲ್ಲಿ ಅಥವಾ ಮಾತಿನಲ್ಲಿ ಪೀಲ್ಸ್ ಅದಲ್ಲೇ ಉಂಟು. ಇದು ಒಳ್ಳೆ ಕಥ ಆಯ್ತಲ್ಲ, ವೈದ್ಯರು ವೈದ್ಯರು ಒಳ್ಳೆದ್ರಿ, ನಂಬಿಕಸ್ತರು, ಭಾರಿ ಆಪ್ತರು, ಎಲ್ಲ ಸರಿ. ಆದರೆ ಅವರು ಕೊಟ್ಟದ್ದು ಮಾತ್ರೆ ತಗೊಳ್ಳಿಕ್ಕೆಲ್ಲ ರೋಗ ನಿವೃತ್ತಿ ಆಗುವುದು? ಅವರನ್ನೇ ಪೂರ ನಂಬಿದ್ರೆ ರೋಗ ಹೋಗುತ್ತಾ? ಅವರು ಕೊಟ್ಟ ಮಾತ್ರೆಯನ್ನು ಅವರೇ ಅಷ್ಟೇ ನಂಬಿಕೆವೆ, ಇಟ್ಟು ತಗೊಳ್ಬೇಕಲ್ಲ. ಹಾಗಾಯ್ತು, ಶಿವ ಹೇಳತಕ್ಕಂಥ ರಾಮ ಕಿವಿಗೆ ಕೇಳುವುದಿಲ್ಲ, ಕೃಷ್ಣ ಚಿಂತನೆ ಅರ್ಥ ಆಗುವುದಿಲ್ಲ, ಅವನು ಧರಿಸಿದ ಗಂಗೆ ನಮಗೆ ಬೇಕಾಗಿಲ್ಲ, ಅವನು ಯೋಚನೆ ಮಾಡತಕ್ಕಂಥ ವಿಷ್ಣು ಚಿಂತನೆ, ವಿಷ್ಣು ಪಾರಮ್ಯ, ಅದು ನಮಗೆ ಗೊತ್ತಾಗುವುದಿಲ್ಲ. ಅವನು ಉದ್ದಕ್ಕೆ ನಮಸ್ಕಾರ ಮಾಡಿ ಕಿವಿಗೆ ಕೇಳುವುದಿಲ್ಲ, ಪ್ರತಿ ರುದ್ರೋ ನಾನಾಮ ಅಂತ ಹೇಳಿಕೊಂಡು, ಪ್ರತಿ ರುದ್ರೋ ನಾನಾಮ ಪ್ರತಿ ರುದ್ರೋಪ ಕೃಷ್ಣಂ ಹೇಳಿಕೊಂಡು, ಕುಮಾರಶ್ವಿತ್ ಚಿತ್ ಪಿತರಂ ವಂದಮಾನಂ ಪ್ರತಿ ನಾನಾಮ ರುದ್ರೋಪಯಂತಂ ಅಂತ
ಕೈಲಾಸಕ್ಕೆ ಬಂದ ಕೃಷ್ಣನಿಗೆ ಉದ್ದನೆಯ ನಮಸ್ಕಾರ ಮಾಡಿಕೊಂಡದಕ್ಕೆ ಇವಿಗೆ ಕೇಳುವುದಿಲ್ಲ ನಮಗೆ. ಹೀಗಾಗಿ ಬಹಳ ಚಂದವಾಗಿ ಅವನೇ ಅಲ್ಲಿ ತನ್ನ ಪರಿಚಾರಕರಿಗೆಲ್ಲ ಮಾತನ್ನು ಹೇಳಿದ್ದಾನೆ, ಕೇಳಿಸಿಕೊಂಡಿದ್ದಾನೆ. ಬಹಳ ದೊಡ್ಡದಾದ ಆಶ್ರಮ ನಮಗೆ ಭಾಗವತದ ಹಿನ್ನೆಲೆಯಲ್ಲಿ ಒಂದು ಮೂಡಿಬಂದ ಚಿಂತನೆಯಲ್ಲಿರುವಂಥದ್ದು ಗೌತಮ, ವೇದವ್ಯಾಸರ ಆಗಮಕ್ಕೆ ಕಾರಣನಾದವ ಗೌತಮ. ಗೌತಮಸ್ಯ ಋಷೇಶಾಪಾದ ಜ್ಞಾನೇದು ಅಜ್ಞಾನತಾಂಗತೆ ಅಂತ ಲೋಕಕ್ಕೆ ಬಡಿದ ಶಾಪದಿಂದಾಗಿ ಮತ್ತೆ ಉದ್ಧಾರ ಮಾಡಲಿಕ್ಕೆ ಭಗವಂತ ವ್ಯಾಸನಾಗಿ ಧರೆಗೆ ಇಳಿದು ಬಂದಿದ್ದ, ಶಾಸ್ತ್ರಗಳನ್ನು ಲೋಕಕ್ಕೆ ಕೊಟ್ಟಿದ್ದ ಅಂತ. ಅಂತಹ ಪರಮಜ್ಞಾನ ಎನಿಸಿಕೊಂಡ ಗೌತಮ, ಅವನಿಗೆ ಶಿವ ಹೇಳುತ್ತಾನೆ ಕತೆ ಹೇಗೆ ಅಂತ. ಬಹಳ ಚಂದವಾಗಿ ಹೇಳುತ್ತಾನೆ. ಯತ್ತು ಪಾಶುಪತೇ ಶಾಸ್ತ್ರೇ ಗೌತಮೋಕ್ತಂ ಮಯಾಪುರ, ನಾನೇನೊಂದು ಎತ್ತು ಪಾಶುಪತೇ ಶಾಸ್ತ್ರೇ ಮಯಾಪುರ ಉಕ್ತಂ ಗೌತಮ, ನಾನೇನೊಂದು ಹಿಂದೆ ಪಾಶುಪತ ಶಾಸ್ತ್ರದಲ್ಲಿ ಹೇಳಿದ್ದೇನೆ, ತತ್ತು ತಸ್ಯಾಜ್ಞೆಯ ಸ್ವಸ್ಯ ಸ್ವಾತಂತ್ರ್ಯಂ ವಿದ್ವಿ ನಿಶ್ಚಿತಂ, ಅದು ದೇವರ ಆಜ್ಞೆಯಿಂದ, ದೇವರ ಆಜ್ಞೆಯಿಂದ ನಾನು ಸ್ವತಂತ್ರನಾಗಿ ಹೇಳಿಕೊಂಡೆ. ನನಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಳಿಕೊಳ್ಳಿಕ್ಕೆ ಆ ಬಗ್ಗೆ ಯಾಕೆ ಕೇಳಿದರೆ, ಅದು ದೇವರ ಆದೇಶ ಇತ್ತು, ದೇವರ ಆದೇಶದಿಂದ ನಾನು ಹಾಗೆ ನಡೆದೆ. ಈಗ ಒಬ್ಬ ಮಂತ್ರಿಗೆ ರಾಜನೇ ಹೇಳುತ್ತಾನೆ, ನೀನು ಹೋಗು ನನ್ನ ಪರವಾಗಿ, ಯಾಕೆಂದರೆ ನಾನು ಅಲ್ಲಿ ಸಿಕ್ಕಿದರೆ ನನ್ನನ್ನು ಅವರು ಹೊಡೆದುರುಳಿಸಿ ಯಾರು. ಹಾಗಾಗಿ ಮಂತ್ರಿಗೋ ಸೇನಾಪನಿಗೋ ಇನ್ಯಾರಿಗೋ ಒಬ್ಬನಿಗೋ ರಾಜ ಹೇಳುತ್ತಾನೆ, ನೀನು ಹೋಗು ನಾನೇ ಬಂದದ್ದು ಅಂತಿರಬೇಕು, ಅದಕ್ಕೋಸ್ಕರ ನನ್ನ ಪೋಷಾಕು ಹಾಕಿಕೊಂಡು ಹೋಗು, ನನ್ನ ದುರುಸಿನಲ್ಲಿ ನೀನು ಹೋಗು, ನನ್ನ ಎಸ್ಕ್ವಾಡ್ಸ್ಗಳು ನಿನ್ನ ಹಿಂದೆ ಇರುತ್ತಾರೆ ಬರ್ತಾರೆ ಹೇಳಿಕೊಂಡು ಒಬ್ಬ ಭಾರಿ ಜಾಣನನ್ನು ತನ್ನ ವೇಷದಲ್ಲಿ ಕಳಿಸ್ತಾನೆ. ಅಂದ ತಕ್ಷಣ ಅವನು ತಪ್ಪುಗಾರ ಆಗಲಿಲ್ಲ, ಬದಲಿಗೆ ಶಿಕ್ಷೆಯು ಅವನ ಯೋಗ್ಯ ಆಗಲಿಲ್ಲ, ಅವನಿಗೆ ಸಿಗುವುದಿಲ್ಲ. ರಾಜನ ಆಜ್ಞೆಯಿಂದ ಅವನು ತಾನೇ ರಾಜ ಅಂತ ಹೇಳಿಕೊಂಡದ್ದು. ಅಲ್ಲಿ ಹೋದ ತಕ್ಷಣ ಏನಯ್ಯ ನೀನು ರಾಜ ಅಂತ ಹೇಳುವುದು, ನಿನಗೆ ಯಾರು ಹೇಳಿದ್ರು ರಾಜ ಆಗಲಿಕ್ಕೆ, ನೀನೆಲ್ಲಿ ರಾಜ ಇದ್ದಿ, ನೀನು ಸೇವಕ, ಸಂಬಳಕ್ಕಿರುವವ, ಅರಮನೆಯಲ್ಲಿ ತುತ್ತಿನ, ಅದು ಶಬ್ದವೇ ಅಲ್ಲ, ರಾಜನೇ ಹೇಳಿದ್ದಾನೆ ನಾನು ರಾಜ ಅಂತ ಮಾಡಿಕೊಳ್ಳಬೇಕು ಅಂತ, ಮುಗಿತಾ ಇಲ್ವ. ಹಾಗೆ ಶಿವ ಹೇಳುತ್ತಾನೆ, ದೇವರ ಆಜ್ಞೆಯಿಂದ ನಾನು ನನ್ನ ವಿಷಯದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡೆ ಹೇಳಿಕೊಂಡೆ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಇದೆಲ್ಲ ಯಾಕೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾನೆ ಶಿವ, ಈ ಧರ್ಮಗಳೆಲ್ಲ ಯಾಕೆ, ಈ ಧರ್ಮಗಳು ನೋಡಿದರೆ ಕೇಳಿದರೆ ಮಾಡಿದರೆ ಮಡಿಸಿದರೆ ಎಲ್ಲ ಪುಣ್ಯವನ್ನು ಕೊಡುವುದಿಲ್ಲ. ಅದಕ್ಕೆ ಹೇಳಿದ್ದು ದೇವರು ಸರ್ವಧರ್ಮ ಅಂತ ಹೇಳಿದ್ದು, ಸರ್ವ ಅಂದರೆ ಶಿವ ಅಂತ ಅರ್ಥ ಅಲ್ವಾ, ಸರ್ವ ಶರ್ವಹ ಅಂತ ಹೇಳಿಕೊಂಡಾಗೆ, ಸರ್ವ ಅಂದರೆ ಸರ್ವ ಹಿಂಸಾಯಂ, ಶರ್ವನು ಸರ್ವನು ಒಬ್ಬನೇ, ಅದನ್ನು ಶಿವನ ಧರ್ಮ ಇದು. ಶಿವಧರ್ಮವನ್ನು ಬಿಟ್ಟು ಅಂದರೆ ಸರ್ವಧರ್ಮಾನ ಪರಿತ್ಯಜ್ಯ, ಶೈವ ಧರ್ಮಗಳನ್ನು ಬಿಡಿ ವೈಷ್ಣವ ಧರ್ಮವನ್ನು ಅವಲಂಬಿಸಿ ಅಂತ. ಅದು ಒಂದಕ್ಕೆ ಮಾತ್ರ ಯಾಕಿರಿ ಹಾಗೆ, ಏನೋ ನಿಮ್ಮಲ್ಲಿ ಆಗ್ರಹ ದುರಾಗ್ರಹ ಇದೆ. ಇಲ್ಲಪ್ಪ, ನಾವು ಶಿವಧರ್ಮ ಅಂದಾಗ ಶಿವನ ಹೆಂಡತಿಯೇ ಶಕ್ತಿಯಲ್ಲಿ ಮತ್ತಿರೋದು, ನಿಮಗೆ ಇನ್ನೊಂದು ಧರ್ಮ ಅಂದರೆ ಶಾಕ್ತರು ಅಂದರೆ ಪಾರ್ವತಿಯನ್ನು ದುರ್ಗೆ ಅಂತ ಹೇಳಿಕೊಂಡು ಉಪಾಸನೆಯಲ್ಲಿ ಗಟ್ಟಿ ತಂದವರು, ಅದರಿಂದ ಶಾಕ್ತರು ಶೈವರೇ ಶಿವಕುಟುಂಬದವರೇ. ಇನ್ನೊಬ್ಬ ಗಣಪತಿ ಇದ್ದಾನೆ, ಅವನನ್ನು ದೊಡ್ಡದು ಮಾಡುವವರಿದ್ದಾರೆ ಗಾಣಭತರು. ಇವತ್ತು ಬಹಳ ಕಡಿಮೆ, ಇನ್ನೊಂದು ಸಮಯದಲ್ಲಿ ಗಾಣಭತ ಶಾಸ್ತ್ರವೇ ಜೋರಾಗಿತ್ತು, ಆದ್ರಿಂದಲೇ ಗಣಪತಿ ಅಥರ್ವ ಶೀರ್ಷ ಎಲ್ಲ ಆವಿರ್ಭಾವ ಆದದ್ದಾಗ. ನೀನೇ ಎಲ್ಲ ನೀನೇ ಎಲ್ಲ ಹೇಳಿಕೊಳ್ಳ ಮಾತುಗಳು, ಯಾವುದು ದೇವರಿಗೆ ಹೇಳಿದೆಯೋ ಅದನ್ನೆಲ್ಲ ಅವನಿಗೆ ಹೇಳಿಬಿಟ್ರು. ತೊಮೇವಂ ಹರ್ತಾಸಿ ತೊಮೇವಂ ಧರ್ತಾಸಿ ಅಂತ, ನೀನೇ ಹೊತ್ತವ ನೀನೇ ಕೆಳಗೆ ಹಾಕುವ ಎಲ್ಲ. ಮತ್ತೊಂದ್ಸರ್ತಿ ಇವೆಲ್ಲಕ್ಕೆ ಅವನನ್ನು ಶಿವಪುತ್ರ ಅಂತ ಹೇಳಿಬಿಟ್ಟು ಸಿಕ್ಕಿಬಿದ್ರು ಅವರು. ಹೇಳಿಕೊಳ್ಳಿಕ್ಕೆ ಹೋದವರು ಕೆಲವೊಮ್ಮೆ ತಪ್ಪಿ ಹೋಗ್ತಾರೆ, ಮಾತಾಡ್ತಾ ಮಾತಾಡ್ತಾ ಸಿಕ್ಕಿ ಬೀಳುತ್ತಾರೆ. ಶಿವಪುತ್ರ ಅಂತ ಹೇಳಿದ ನಂತರ ಮತ್ತೆ ನೀನೇ ಎಲ್ಲ ಹೇಳೋದು ಹೇಗೆ, ಅವನು ಹುಟ್ಟಲಿಕ್ಕೆ ಶಿವ ಬೇಕಾಯಿತು. ಶಿವಪುತ್ರ ಏನೊಂದು ದೊಡ್ಡ ಉಪನಿಷತ್ತು ಅಂತ ಹೇಳಿ ಹೊರಟರು, ಅವನನ್ನೇ ಸರ್ವೋತ್ತಮ ಅಂತ ಮಾಡಲಿಕ್ಕೆ ಹೊರಟರು. ಎಲ್ಲ ಮಾತುಗಳು ಅನ್ವಯ ಆಗುವುದಿಲ್ಲ, ಕೊನೆಗೆ ಸಿಕ್ಕಿ ಬೀಳ್ತಾರೆ ಅವರು. ಮತ್ತೆ ಯಾರು ಗಣಪತಿ ಯಾರು, ಶಿವಪುತ್ರ ಅಲ್ಲದೆ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವ ಯಾರು, ಗಣಪತಿ ಅಪ್ಪ. ಹಾಗಾದ್ರೆ ಒಬ್ಬನೇ ಆಗುದು ಹೇಗೆ, ಶಿವನು ಗಣಪನು ಒಬ್ಬನೇ ಆಗುದು ಹೇಗೆ? ಅದರಿಂದ ಎಲ್ಲ ಶೈವ ಕುಟುಂಬ, ಎಲ್ಲ ಶೈವ ಶಾಸ್ತ್ರಗಳಲ್ಲಿ ಪ್ರಭೇದ. ಒಂದು ಮನೆಯಲ್ಲಿ ಎಷ್ಟು ಪ್ರಭೇದ ನೋಡಿ, ಆಹಾ ಅದು ಚೆನ್ನಾಗಿದೆ. ಒಂದು ಮನೆಯಲ್ಲಿ
ಸೂರ್ಯ ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ, ಆರ್ಯ ಸಿದ್ಧಾಂತ, ದೃಗ್ಗಣಿತ, ನವೀನ, ಮತ್ತೆ ತಿಥಿ ನಿರ್ಣಯ ಎಲ್ಲ ಆಗಿಬಿಟ್ರೆ ಎಷ್ಟು ಗೌಜಿ ಇರ್ತದೆ? ಒಂದು ವಾರ ಏಕಾದಶಿ ಆಗ, ಅಥವಾ ಏಕಾದಶಿಯೇ ಇಲ್ಲ ಅಲ್ಲಿ ಯಾವುದೋ ಒಂದು ಪಂಚಾಂಗದಿಂದಾಗಿ. ಅದು ಒಬ್ಬೊಬ್ಬರು ಒಂದು ಮಾಡುವಾಗ ಪ್ರತಿಯೊಬ್ಬರನ್ನು ಪ್ರತ್ಯೇಕವಾದ ಒಲೆ ಹಾಕಬೇಕಾಗತ್ತೆ, ದ್ವಾದಶಿ ಪಾರಾಯಣ ಮಾಡಬೇಕಾಗತ್ತೆ. ಆ ನಮೂನಿ ಆಯ್ತು ಇವರು, ಶಾಕ್ತ, ಶೈವ, ಗಾಣಪತ, ಇನ್ನೊಬ್ಬ ಇದ್ದಾನೆ ಸ್ಕಂದ, ಅವನು ಶಿವಪುತ್ರ. ಅವನದ್ದು ಒಂದು ಮತ ಸ್ಕಂದ ಮತ. ಒಬ್ಬ ಹೇಳಿದೊಬ್ಬನೇ ಆಗುದು, ಒಬ್ಬ ಮಗ ಹೇಳಿದ ಒಬ್ಬನಿಗೆ ಮಗನಿಗೆ ಆಗುದಿಲ್ಲ, ಅಣ್ಣ ಹೇಳಿದ ತಮ್ಮನಿಗೆ ಆಗುದಿಲ್ಲ, ತಮ್ಮ ಹೇಳಿದ ಅಣ್ಣನಿಗೆ ಆಗುದಿಲ್ಲ, ಅಪ್ಪ ಹೇಳಿದ ಇಬ್ಬರಿಗೂ ಆಗುದಿಲ್ಲ, ಹೆಂಡತಿಗೂ ಆಗುದಿಲ್ಲ. ಎಂತ ವಿಚಿತ್ರ ನೋಡಿ, ಒಂದು ಮನೆಯಲ್ಲಿ ನಾಲ್ಕು ಮತ ಉಂಟು. ಹಾಗಾದ್ರೆ ಇದು ಬೋಗಸ್ ಗ್ಯಾರಂಟಿ ತಾನೆ? ನಾವೇ ಕೇಳುತ್ತೇವೆ, ಶಿವ ಪಾರ್ವತಿಗೆ ಉಪದೇಶ ಮಾಡುವಾಗ ಎಂತ ಹೇಳಿದ, ನಿನ್ನಿಷ್ಟ ಹೇಳಿದ್ನ? ಇಲ್ಲ, ರಾಮ ರಾಮೇತಿ ರಾಮೇತಿ ಅಂತಾನೆ. ಬಹಳ ಪ್ಲೀಸ್ ಮಾಡಿಕೊಂಡೊಳ್ತಾನೆ, ರಮೇ ರಾಮೇ ಮನೋರಮೆ ಅಂತ, ಓ ಪ್ರಿಯೇ ಅಂತ ಕರೆದೇಳ್ತಾನೆ. ಇದೇ ಬಹಳ ವಿಶೇಷ, ಇದನ್ನೇ ಜಪಿಸು, ನಾನು ಇದನ್ನೇ ಜಪಿಸಿದ್ದೇನೆ ಅಂತ. ಹಾಗಾದ್ರೆ ಸ್ಕಂದನಿಗೆ ಬೇರೆ ಮಾತು ಹೇಳ್ತಾನ, ಮಗನಿಗೆ ಗಣಪತಿಗೆ ಬೇರೆ ಉಪದೇಶ ಮಾಡ್ತಾನ? ಬ್ರಹ್ಮೋಪದೇಶ ಅಲ್ಲದೆ ಶಿವೋಪದೇಶ ಬೇರೇನೋ ಉಂಟಾ? ಇಲ್ಲ, ಎಲ್ಲರಿಗೂ ಭಗವಂತನನ್ನೇ ತಿಳಿಸಿಕೊಡಬೇಕು. ಎಲ್ಲ ಮಾತುಗಳು ಭಗವಂತನನ್ನೇ ಹೇಳುತ್ತವೆ. ಸರ್ವೇ ವೇದಾ ಯತ್ಪದ ಮಾಮನಂತಿ ತಪಂಸಿ ಸರ್ವಾಣಿ ಚೇತ್ ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂತರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂತ್ಯೇತ ವಾಚಕ ಪ್ರಣವೋ ಮಮ ಅಂತ. ಓಂ ಎನ್ನುವುದು ನನ್ನ ಹೆಸರು ಅಂತ ದೇವರು ಹೇಳಿಕೊಂಡ. ಅವನ ಹೆಸರು ಯಾರಿಗಿಲ್ಲ ಮತ್ತೆ. ಅದರ ಒಂದೆರಡು ಅಕ್ಷರ ಉಪಾಸನೆ ಮಾಡಿ ಗಣಪತಿ ದೊಡ್ಡದಾದದ್ದು, ಆನೆ ಮಂಡೆ ಪಡೆದದ್ದು. ಒಂದೆರಡು ಅಕ್ಷರ ಉಪಾಸನೆ ಮಾಡಿ ಪೂರ ಅಲ್ಲ. ಹಾಗಿರುವಾಗ ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ, ಮೂರು ರೂಪದಿಂದ ಮೂರು ಅಕ್ಷರದಿಂದ ಆರಂಭಗೊಳ್ಳತಕ್ಕಂತಹ ಓಂಕಾರವು ಅನಂತ ರೂಪದವರೆಗೆ ತೆರೆದುಕೊಂಡಿದೆ, ತೆರೆದುಕೊಳ್ಳುತ್ತದೆ. ಅದು ಉಪದೇಶದವರೇ ಸಿಕ್ಕಿದೆ. ಎಂಟು, ಹತ್ತು, ಇನ್ನೆಷ್ಟೋ ಮಾತ್ರೆಗಳ ಬಗ್ಗೆ ಶಾಸ್ತ್ರಕಾರರು ಗುರುತಿಸ್ತಾರೆ. ಇನ್ನೂ ನೂರಾರು ಮಾತ್ರೆಗಳು, ಸಾವಿರಾರು ಅದರದ್ದು ರೂಪಕ ವಿಶೇಷಗಳು ಇವೆ ಅನ್ನುವುದನ್ನು ಅನಂತಾವಯವಗಳಿಂದ ತುಂಬಿದ ಭಗವಂತನ ಪ್ರಣವನಾಮ, ಉಳಿದವರು ಇಲ್ಲವೇ ಇಲ್ಲ. ಈ ರೀತಿಯಾಗಿ ಬಹಳ ಚಂದವಾಗಿ ನಾಲ್ಕು ವೇದೇಶ ಸರ್ವೈಹ ಅವಯವ ವೇದ್ಯ ಅಂತಿದ್ರು. ಕೆಲವರು ವೇದವನ್ನೇ ಬಿಟ್ಟರು, ಅವೈದಿಕ ಮತಗಳು. ಕೆಲವರು ಅವರು ಹಿಡಿದದ್ದು ಮಾತ್ರ, ಗೆರೆಗಳು ಮಾತ್ರ ಪ್ರಮಾಣ, ಐದೋ ಹತ್ತೋ ಮಾತ್ರವೇ ಮಹಾವಾಕ್ಯ, ಉಳಿದದ್ದೆಲ್ಲ ವಾಕ್ಯವೇ ಅಲ್ಲ, ಪ್ರಮಾಣವೇ ಅಲ್ಲ. ಸ್ವಯಂ ವೇದ ತಾನು ಪ್ರಮಾಣ ಅಂತ ಅನಿಸಿಕೊಳ್ಳಿಕ್ಕೂ ಅಶಕ್ತವಾಗ್ತದೆ ಯಾವ ಮಾತನ್ನು ಹೇಳುವಾಗಲೂ. ಎಲ್ಲ ಇಲ್ಲದ ಸಂಗತಿಯಾಗಿದ್ರೆ ವೇದವೂ ಇಲ್ಲವೇ ಆಗಿಬಿಟ್ರೆ ವೇದ ಹೇಳುವುದು ಸತ್ಯ ಆಗುವುದು ಎಲ್ಲಿಗೆ ಮತ್ತೆ? ಅದರಿಂದ ಬಂಜೆಯ ಮಗ ಹೇಳಿದ, ನದಿ ತೀರದಲ್ಲಿ ಆಲದ ಮರದಲ್ಲಿ ಮಾವಿನ ಹಣ್ಣಾಗಿದೆ ಬಂಗಾರದ್ದು ಅಂತ. ನಮ್ಗೆ ಗೊತ್ತಾಯ್ತು, ಯಾಕೆಂದ್ರೆ ಆಲದ ಮರದಲ್ಲಿ ಮಾವಿನ ಹಣ್ಣು ಹೇಳುವಾಗಲೇ ನಗು ಬರ್ತದೆ, ಅದರಲ್ಲಿ ಬಂಗಾರದ ಮಾವಿನ ಹಣ್ಣು ಹೇಳುವಾಗ ಇನ್ನಷ್ಟು ಖುಷಿ ಆಗ್ತದೆ. ಅದರಲ್ಲಿ ಯಾರು ಹೇಳಿದ ಕೇಳುವಾಗ ಬಂಜೆಯ ಮಗ ಹೇಳಿದ ಅಂತ. ಓಹ್, ಪೂರ ಗೊತ್ತಾಯ್ತು, ಬಂಜೆ ಅಂದ್ರೇನೆ ಮಕ್ಕಳಿಲ್ಲದವಳು ಅಂದರ್ಥ. ಅವಳ ಮಗ ಅಂದ್ರೆ ಆಗುದು ಹೇಗೆ? ಆದ್ರೆ ಬಂಜೆ ಹುಟ್ಟಿದವ ಅಂತ ಹೇಳಿದ ತಕ್ಷಣ ಅವನನ್ನು ಮಗ ಅಂತ ಮಾಡಿಕೊಂಡಾಗ ಅವನು ಇಲ್ಲದ ಇಲ್ಲದ ಸಂಗತಿ ಆಯಿತು, ಒಂದೊಂದು ಅರ್ಥವೇ ಆಗುವುದಿಲ್ಲ ಆಗ್ತದೆ. ಹಾಗಾಗಿ ಸುಳ್ಳಾದ ವೇದ ಸತ್ಯವಾದ ವ್ಯಕ್ತಿಯನ್ನಾಗಲಿ ದೇವರನ್ನಾಗಲಿ ಗುರುತಿಸುವುದಾದರೂ ತಿಳಿಸುವುದಾದ್ರೆ ಹೇಗೆ ಬಂತು? ಇದೇ ಕಷ್ಟವಾದದ್ದು. ಅದಕ್ಕೆ ಕೆಲವನ್ನು ಮಾತ್ರ ಸತ್ಯ ಅಂತ ಒಪ್ಪುದು, ಕೆಲವು ಮಾತು ಮಾತ್ರ ಸತ್ಯ ಹೇಳ್ತದೆ, ಮತ್ತೆಲ್ಲ ಮಾತು ಸುಳ್ಳು ಹೇಳ್ತದೆ. ಆ ಕೆಲವು ಮಾತನ್ನಾದರೂ ಸತ್ಯ ಹೇಳ್ತದೆ ಹೇಳುದು ಯಾರು ಹೇಳಬೇಕು? ಅದೇ ಹೇಳಿಕೊಳ್ಳಬೇಕು ವೇದವೇ. ಅದು ಎಲ್ಲಿ ನಾನು ಸತ್ಯ ಹೇಳುತ್ತೇನೆ ಅಂತ ಒಬ್ಬ ಹೇಳಿಕೊಂಡು ಹೇಳಿದಾಗಾಯ್ತು ನಮಗೆ, ಅವನು ಹೇಳುವಾಗಲೇ ಗೊತ್ತಾಯ್ತು ಸುಳ್ಳು ಹೇಳ್ತಾನೆ. ಇಲ್ಲ, ಅದು ಯಾಕೆ ಸತ್ಯ ಹೇಳ್ತಾನೆ ಹೇಳಬೇಕು? ನಾನು ಸತ್ಯವೇ ಹೇಳುವುದು, ಅದು ಯಾಕೆ ಹೇಳಬೇಕು? ಹೇಳುವುದೆಲ್ಲ ಸತ್ಯವೇ ಆಗಿರುವಾಗ ನಾನು ಸತ್ಯವನ್ನೇ ಹೇಳುತ್ತೇನೆ ಹೇಳುವುದು ಪ್ರತಿಜ್ಞೆ ಯಾಕೆ? ಹಾಗಾದ್ರೆ ಗೊತ್ತುಂಟು ಹೇಳುವುದೆಲ್ಲ ಸುಳ್ಳು ಅಂತ, ಅದಕ್ಕೆ ಹೇಳಿಕೊಳ್ಳುವುದು. ಇದು ಒಂದು ಇರಲಿ ಸುಳ್ಳು ಅಂತ, ಅದು ಬರಲಿ ಅಂತ. ಎಂತಹ ಒಂದು ನಾಟಕ, ಎಂತಹ ಒಂದು ಆಟ ನೋಡಿ. ಈ ರೀತಿಯಾಗಿ ಶಿವನೇ ಹೇಳಿಕೊಳ್ಳುತ್ತಾನೆ, ನನಗೆ ಹೇಳಿಕೊಳ್ಳುವ ಒಂದು ಪ್ರಸಂಗ ಬಂದಿದೆ, ಅದು ದೇವರ ಆಜ್ಞೆಯಂತೆ, ದೇವರ ಆಜ್ಞೆಯಿಂದ ನಡೆಯುವುದು ತಪ್ಪಲ್ಲ. ವೇಷ ಹಾಕುವಾಗ ಹಾಕಿದ್ದೇನೆ ನಾನು, ದೇವರ ವೇಷ ಹಾಕುವಂತ ಹಾಕಿದೆ, ನಡೆಸುವಂತ ನಡೆಸಿದ್ದೇನೆ. ಅದರಿಂದ ನಾನು ಮಾಡಿದ್ದು ಏನು ಉದ್ದೇಶ ಅಂದ್ರೆ, ದೈತ್ಯಾನಾಂ ಮೋಹನಾರ್ಥಾಯ ಪಾಖಂಡಂ ಧರ್ಮ ಮುಕ್ತವಾನ್. ನಾನು ಪಾಖಂಡ ಧರ್ಮ ಹೇಳಿದೆ, ಪಾಪಿಗಳು ಆಚರಣೆ ಮಾಡತಕ್ಕ ತಪ್ಪು ಅಭಿಪ್ರಾಯವುಳ್ಳ ಇದನ್ನೆಲ್ಲ ನಾನು ಹೇಳಿದೆ. ಪಾಲನೆ ಮಾಡುವುದನ್ನು ಖಂಡನೆ ಮಾಡುವ ಧರ್ಮ ನನ್ನದು. ಯಾವುದು ಪಾಲನೆ ಮಾಡುತ್ತದೆ? ವೇದ. ನಮ್ಮನ್ನು ಪಾಂತಿ ಸಂಶಾಸನಾತ್ ವೇದಾಹ ಅಂತ ಹೇಳಿಕೊಂಡು ನಮ್ಮನ್ನು ಒಳ್ಳೆಯ ರೀತಿಯಿಂದ ಮೋಕ್ಷದೆಡೆಗೆ ಕರ್ಕೊಂಡೋಗಿ ರಕ್ಷಣೆ ಮಾಡಿ
ದೇವರ ಪರಿಚಯವನ್ನು ಮಾಡಿಸುವುದರಿಂದ ವೇದಗಳೆಲ್ಲ ನಮ್ಮ ಅಪ್ಪಗಳು. ಅಂತ ಅಪ್ಪಗಳನ್ನೆಲ್ಲ ಖಂಡನೆ ಮಾಡುವ ಮಾತು ನಾನು ಹೇಳಿದೆ. ವೇದವನ್ನು ಖಂಡಿಸುವ, ವೇದೋಕ್ತನಾದ ದೇವರನ್ನು ಖಂಡಿಸುವ, ವೇದೋಕ್ತವಾದ ದೇವರನ್ನು ಪಡೆಯುವ ಧರ್ಮಗಳನ್ನು ಖಂಡಿಸುವ ಮಾತುಗಳನ್ನು ನಾನು ಹೇಳಿದೆ. ಯಾಕೆ? ದೈತ್ಯಾನಾಂ ಮೋಹನಾರ್ಥಾಯ, ದೈತ್ಯರಿಗೆ ಮಂಡೆ ಹಾಳಾಗಲಿ ಅಂತ. ಮತ್ತೆ ಒಳ್ಳೆಯವರಿಗಲ್ಲ. ನದದ್ ವಿಶ್ವಸನೀಯಂ ಸ್ಯಾದ್ ಮುಮುಕ್ಷೂಣ ಮನಾಗಪಿ, ಅದನ್ನು ಎಂದು ಮೋಕ್ಷೋ ಬಯಸುವವರು ಅದನ್ನು ನಂಬಬೇಡಿ ಅವ ಹೇಳ್ತಾನೆ. ನತದ್ ವಿಶ್ವಸನೀಯಂ ಸ್ಯಾತ್ ಮನಾಗಪಿ ಮುಮುಕ್ಷುಣ, ಬಿಡುಗಡೆಯ ದಾರಿಯನ್ನು ನೋಡುವವರು, ಪಡೆಯುವವರು, ಬಯಸುವವರು ಎಂದೂ ಸಹ ಅದನ್ನು ಓದಬೇಡಿ, ಅದರ ಮೇಲೆ ನಂಬಿಕೆ ಇಡಬೇಡಿ, ವಿಶ್ವಾಸವನ್ನು ತಳೆಯಬೇಡಿ. ಮತ್ತೆ ನಾನು ಮಾತ್ರ ಅಲ್ಲ ಅಂತ ನೀವು ಹೇಳುವಾಗ ಗೌತಮರತ್ರ, ತಾಮಸಾನಿ ಪುರಾಣಾನಿ ಶಾಸ್ತ್ರಾಣಿ ಚ ಮಹಾಮತೆ ಸ್ಮೃತಯೋಪಿ ಭವಂತಿಹ ಕಾನಿಚಿತ್ ಜಗತಿ ತಳೆ. ಈ ನಮೂನೆಯ ಕೃತಿಗಳು ಲೋಕದಲ್ಲಿ ಕಂಡಾ ಬಟ್ಟೆ ಇವೆ. ನಾನು ಮಾಡಿಸಿದ್ದುಂಟು, ನಾನು ಮಾಡಿದ್ದುಂಟು, ಇತರರು ಮಾಡಿದ್ದುಂಟು. ಅವೆಲ್ಲ ಕೆಟ್ಟವರಿಗೋಸ್ಕರವೇ, ತಪ್ಪು ತಿಳುವಳಿಕೆಗಾಗಿಯೇ ಬಂದದ್ದು. ಕೆಲವು ಪುರಾಣಗಳಲ್ಲಿಯೂ ಅಂತ ತಾಮಸ ಮಾತುಗಳುಂಟು, ಕೆಲವು ಶಾಸ್ತ್ರಗಳಲ್ಲಿಯೂ ಅಂತ ಗೆರೆಗಳು ಕಾಣುತ್ತವೆ, ಕೆಲವು ಸ್ಮೃತಿಗಳು ಅದೇ ರೀತಿಯಾಗಿ ಬಂದಿವೆ. ಗೌತಮನೇ ಒಬ್ಬ ಸ್ಮೃತಿಕಾರ, ಗೌತಮ ಸ್ಮೃತಿ ಇದೆ, ಅವನ ಧರ್ಮಸೂತ್ರಗಳು ಬೇರೆ ಇವೆ. ಅದು ನೀವು ಹೇಳುತ್ತಾನೆ ಗೌತಮರಿಗೆ, ನಮ್ಮ ಮಾತುಗಳೆಲ್ಲ ಕೆಲವೆಲ್ಲ ಸುಳ್ಳು ಸುಳ್ಳಾದವುಗಳು ಇವೆ, ಬೇಕಾದಷ್ಟಿವೆ, ಸುತ್ತಮುತ್ತಲು ಇವೆ, ಇವೆಲ್ಲ ಬಂದದ್ದು. ಮತ್ತೆ ನಾನು ಮಾತ್ರ ಮಾಡಿದ್ದು ಹೇಳೋದಿಲ್ಲ, ಎಷ್ಟು ಮುಂದುವರಿತಾನೆ ಶಿವ ನೋಡಿ. ನನಗೆ ದೇವರು ಹೇಳಿದ ಮಾಡಲಿಕ್ಕೆ ಮಾಡಿದೆ. ಮತ್ತೆ ವಿಷ್ಣುನಾಪಿ ಪ್ರಯುಕ್ತಾನಿ, ನಾರಾಯಣನೂ ಕೆಲವೊಮ್ಮೆ ಮಾಡಿದ್ದುಂಟಾಗಿ ನೋಡಿ. ಕೈಲಾಸಕ್ಕೆ ಬಂದು ಮಕ್ಕಳು ಬೇಡಲಿಕ್ಕೆ ಶಿವಶಿವ ಅಂದದ್ದು ಕಾಣುತ್ತದೆ, ಕೇಳ್ತದೆ. ಎಲ್ಲಿ ಓದದ್ದು ಅಂತ ದಾಖಲೆ ಆಗಿದೆ ಕೃಷ್ಣನ ಚರಿತೆಯಲ್ಲಿ. ಆಯ್ತಾ ಮೋಹಗೊಳಿಸಿದ್ನ? ಇಂಥದ್ದು ಸುಮಾರು ಕಡೆ, ಬಾಣಾಸುರನ ಕಡೆಯಲ್ಲಿ ಹೋರಾಟ ಮಾಡಿದ್ದಾನೆ ಶಿವನು ಕೃಷ್ಣನೊಡನೆ, ಕೃಷ್ಣ ಶಿವನೊಡನೆ ಬಾಣನ ರಕ್ಷಣೆಗಾಗಿ ಉಷಯ ಪರಿಣಯದ ಸಂದರ್ಭದಲ್ಲಿ ಅನಿರುದ್ಧನ ಪ್ರಕರಣದಲ್ಲಿ ಹೋರಾಟ ಮಾಡಿದ್ದಾನೆ. ಹೋರಾಟ ಮಾಡುವಾಗ ಸ್ತಬ್ಧ, ಸ್ಥಾಣು, ಕಂಬ, ಶಿವ ಸುಮ್ಮನೆ ನಿಂತದ್ದೆ. ಕೊನೆಗೆ ಸ್ತಂಭನ ಮಾಡಿಬಿಟ್ಟಿದ್ದಾನೆ ದೇವರು, ಹರಸ್ತಂಭನಾಗಿ ಬಿಟ್ಟಿದೆ. ಮತ್ತೆ ಚತುರ್ಮುಖಿ ಎಚ್ಚರ ಮಾಡಿದ್ದ, ಅದೆಲ್ಲ ವಿಷಯ ಬಿಡಿ. ಹೀಗೆ ಇದೆಲ್ಲ ದೇವರು ಮಾಡುತ್ತಾರೆ ಬೇಕು ಅಂತಲೇ ಮೋಸ ಅಂತಾನೆ. ವಿಷ್ಣುನಾಭಿ ಪ್ರಯುಕ್ತ ಅನಿ ಮೋಹನಾರ್ಥಂ ಸುರದ್ವಿಷಾಂ, ದೈತ್ಯರ ಮೋಹನಗೊಳಿಸಲಿಕ್ಕೆ ದೇವರದ್ದು ಕೆಲವು ಆಟ ಉಂಟು, ನನ್ನದು ಆಟ ಉಂಟು, ಅವನದ್ದು ಮಾತುಗಳುಂಟು, ನನ್ನದು ಮಾತುಂಟು. ವಾಕ್ಯಾನಿಜ ಬಹೂನ್ಯಂಗ ತಾಮಸಾನಿ ನ ಸಂಶಯ, ವಿಷ್ಣು ಅಂತೂ ಕಂಡಾಬಟ್ಟೆ ಮಾಡಿದ್ದಾನೆ ಮೋಸ ಅಂತಾನೆ. ದೇವರು ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬಂದಾಗೆಲ್ಲ ಈ ರೀತಿಯಾಗಿ ಮೋಹಗೊಳಿಸುವ, ಮರಳು ಬರಿಸುವ ಮಾತುಗಳನ್ನು ಆಡಿದ್ದು, ನಡೆದಾಡಿಸಿಕೊಂಡದ್ದು ಉಂಟು. ಅದರಲ್ಲಿ ವಿಶೇಷವಾಗಿ ಹೇಳ್ತೇನೆ, ತತ್ರಮತ್ ಪ್ರಮುಖಾಹ ದೇವಾಹ ಸ್ವಾತ್ಮಸಾಮ್ಯ ತಯಾಮತಾಹ. ಅದರಲ್ಲಿ ಎಲ್ಲ ವಾಕ್ಯಗಳಲ್ಲಿ ಎಂತ ಉಂಟು ಕೇಳಿದ್ರೆ, ನನ್ನನ್ನೇ ಇಟ್ಟುಕೊಂಡು ನನ್ನನ್ನಿಟ್ಟುಕೊಳ್ತಾರೆ. ಮತ್ ಪ್ರಮುಖಾಹ ದೇವಾಹ, ಎಲ್ಲ ದೇವತೆಗಳಿಗೆ ನಾನಲ್ವಾ ಮುಖ್ಯ. ಆನಂತರ ರುದ್ರ ಬ್ರಹ್ಮನನ್ನು ಆಶ್ರಯ ಮಾಡಿದ್ದೆ ಅಲ್ವಾ ಮುಖ್ಯವಾಗಿ. ಹಾಗೆ ಎಲ್ಲ ದೇವತೆಗಳು ರುದ್ರಂ ಸಮಾಶ್ರಿತ ದೇವಾಹ, ರುದ್ರನು ಬ್ರಹ್ಮಾಣಮಾಶ್ರಿತ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ತಮಾಶ್ರಿತೋ ನಿತ್ಯಂ, ಬ್ರಹ್ಮ ಭಗವಂತನು, ನಾಹಂ ಕಂಚಿತು ಭಾಷಿತ, ಬ್ರಹ್ಮ ಮಮಾಶ್ರಿತೋ ನಿತ್ಯಂ ನಾಹಂ ಕಂಚಿತು ಭಾಷಿತ ಅಂತ ಭಗವಂತನ ಮಾತು. ಬ್ರಹ್ಮ ನನ್ನ ನಾಭಿಯಲ್ಲಿ ಹುಟ್ಟಿದ್ದಾನೆ, ನಾನು ಯಾರಲ್ಲಿ ಹುಟ್ಟಿ ಬಂದದ್ದಲ್ಲ. ಹಾಗೆ ಎಲ್ಲ ದೇವರು ಮತ್ ಪ್ರಮುಖ ದೇವಾಹ ಸ್ವಾತ್ಮ ಸಾಮ್ಯ ತಯಾ ಮತಾಹ, ಎಲ್ಲರನ್ನು ಭಗವಂತನಿಗೆ ಸಮೀಕರಣ ಮಾಡಿ ಹೇಳುತ್ತಾರೆ. ವಿಷ್ಣುವಿನ ಮಾತಿನಲ್ಲೇ ಎಲ್ಲ ಕಡೆ ಉಂಟು ಅಂತ ಮಾತುಗಳು, ತಾನೇ ಅಂತ ಹೇಳಿಕೊಂಡು ಹೇಳಿದ್ದುಂಟು. ಇಂಥ ಮಾತುಗಳು ಬೇಕಾದಷ್ಟು ಬರ್ತವೆ. ಶಿವರೂಪಾಯ ವಿಷ್ಣುವೇ, ಶಿವಾಯ ವಿಷ್ಣು ರೂಪಾಯ, ಇವೆಲ್ಲ ವ್ಯಾಸರ ಮಾತುಗಳಲ್ಲೇ, ಪುರಾಣದ ಗೆರೆಗಳಲ್ಲೇ ಕಂಡು ಬರತಕ್ಕಂಥ ಔಚಿತ್ಯಗಳು, ದೇವರ ಮಾತುಗಳಲ್ಲೇ ಕಾಣುವವುಗಳು. ಹೇಳ್ತಾನೆ ಅವನು ಶಿವ, ಮತ್ ಪ್ರಮುಖಾ ದೇವಾ ಸ್ವಾತ್ಮ ಸಾಮ್ಯತೆಯ ಮತಃ ಕ್ವಚಿತ್ ತಥೋಧಿಕ ಪ್ರೋಕ್ತಾ ಮೋಹನಾರ್ಥಂ ಮಹಾಮತೆ. ಒಳ್ಳೆ ಬುದ್ಧಿವಂತ, ನೀನು ಚೆನ್ನಾಗಿ ಕೇಳಿಗೋ ಅಂತಾನೆ ಗೌತಮನ ಹತ್ರ. ಇವೆಲ್ಲ ಹೇಳಿದ್ದು ಮರಳುಗೊಳಿಸ್ಲಿಕ್ಕೆಯೇ, ಮತ್ತೇನು ತಾತ್ಪರ್ಯ ಅಲ್ಲ. ಕೆಲವೆಡೆ ಹರಿಯು, ಹರನು, ಬ್ರಹ್ಮನು, ಇಂದ್ರನು ಎಲ್ಲ ಒಂದೇ ಅಂತ ಹೇಳುವುದು. ವರುಣನಲ್ಲಿ ಬಂದಾಗಲೂ ವರುಣ ಹೇಳ್ತಾನೆ, ನಿನ್ನ ಅಂಶ ಅಲ್ಲೋ ಅಂಶ ಎಲ್ಲವೋ ಅಮೈವಾಂಶೋ ಜೀವಲೋಕೆ, ಅಂತಕ್ಷಣ ಸ್ವರೂಪ ಅಂಶವ ಭಿನ್ನ ಅಂಶ, ಒಂದು ತುಣುಕು ಮಾತ್ರ, ಒಂದು ತುಂಡು ಮಾತ್ರ. ಒಬ್ಬ ಗಟ್ಟಿಮುಟ್ಟಾದ ಬಲದವನನ್ನು ನೋಡಿ ಒಬ್ಬ
ಸಾಮಾನ್ಯಮಲ್ಲ ನನ್ನ ಗುರುತಿಸುವಾಗ ನಾ ಹೇಳ್ತಾರೆ ಅವನ ಇವನಿಗೆ ಅಂತ ಹತ್ತನೇ ಒಂದು ಅಂಶ ಇವ, ಹತ್ತನೇ ಒಂದು ಅಂಶ ಅಂದ್ರೆ ಅವನಲ್ಲಿ ಒಂಬತ್ತು ಇರುವುದು ಇವನಲ್ಲಿ ಒಂದು ಉಂಟು ಹೇಳುದ? ಹತ್ತನೇ ಒಂದು ಅಂಶ ಅಂದ್ರೆ ಅವನು ಹತ್ತು ಇದ್ದಾನೆ, ಅದರಲ್ಲಿ ಒಂದು ಚೂರು ಇವನಲ್ಲಿ ಅಂತ ಬಲ ಕಾಣ್ತದೆ, ಆದ್ರೆ ಅದೇ ಬಲ ಅಲ್ಲದು, ಇವನ ಹತ್ತನೇ ಅಂಶ ಬಲ ಇವನಲ್ಲಿ ಇರುವುದು ಹೇಳ್ತೇವೆ ನಾವು. ಅಷ್ಟು ಹೇಳಿದ ತಕ್ಷಣ ತುಂಡಾಗಿದೆ ಬಲ ಅಲ್ಲಿ ಹೋಗಿದೆ ಹೇಳುದ? ಆ ಬಲವೇ ಬೇರೆ, ಈ ಬಲವೇ ಬೇರೆ, ಗುರುತಿಸದೆ ಕೇಳಿದ ವಿಧಾನ. ಆದ್ರಿಂದ ಸಮಗ್ರವಾದ ಅಖಂಡವಾದ ಆ ಬ್ರಹ್ಮ ಭಗವಂತ, ಅವನ ಯಾವುದೋ ಒಂದು ಸಣ್ಣ ಅಂಶ ಈ ಜೀವನದಲ್ಲಿ ಉಂಟು ಅಂದ ತಕ್ಷಣ ಅವನದ್ದೇ ತುಂಡಿರುವುದು ಅವನು ಬಿಟ್ಟು ಹೋಗಿದೆ ಅಂತ ಅರ್ಥ ಅಲ್ಲ. ಆ ನಮೂನೆ ತತ್ ಸಾಮ್ಯ, ಆ ದೊಡ್ಡ ಮಲ್ಲನಿಗೆ ಸಾಮ್ಯ ಚಿಕ್ಕ ಮಲ್ಲ ಹತ್ತರ ಒಂದು ಅಂಶದಲ್ಲಿ ಅಂದಾಗ ಆ ಒಂದಂಶ ಮಾತ್ರ, ಅದು ನನ್ನ ಹತ್ರ ದುಡ್ಡುಂಟು, ಅವನ ಹತ್ರ ದುಡ್ಡುಂಟು. ಎಷ್ಟು ಹೇಳಿದ್ರೆ ಇವರ ದುಡ್ಡಿನ ಒಂದು ಅಂಶ ಅವನಲ್ಲಿ ಇರುದು, ನೂರಲ್ಲಿ ಒಂದು ಅಂಶ, ನೂರಲ್ಲಿ ಒಂದು ಅಂಶ ಅಂದ್ರೆ ಇವನಲ್ಲಿ ಹತ್ತು ಸಾವಿರ ಉಂಟು, ಅವನಲ್ಲಿ ನೂರು ರೂಪಾಯಿ ಉಂಟು ಅಷ್ಟೇ. ಇವನದ್ದೇ ನೂರು ಕಟ್ಟಾದದ್ದಲ್ಲ, ಇವನಲ್ಲಿ ಒಂಬತ್ತು ಸಾವಿರ ಒಂಬೈನೂರು ಕಾಣುವುದಲ್ಲ, ಮತ್ತೆ ಹತ್ತು ಮುಲ್ಯಕ್ಕೆ ಉಂಟು. ಹಾಗೆ ಒಂದು ಅಂಶ ಅಂದಾಗ ಭಗವಂತನ ಒಂದಂಶ ಜೀವ ಅಂದಾಗ ಚಿದಂಶದಲ್ಲಿ, ಆನಂದಾಂಶದಲ್ಲಿ, ಈ ವಿಷಯಗಳಲ್ಲಿ ಅಲ್ಲ, ಜ್ಞಾನಾಂಶಗಳಲ್ಲಿ ಎಲ್ಲ ಹೇಳುವಾಗ ಹೇಳಲಿಕ್ಕೆ ಕಾರಣ ಅಷ್ಟೇ ಹೊರತು ಅವನದ್ದೇ ತುಂಡು ತುಂಡು ಆದದ್ದಲ್ಲವೇ ಅಲ್ಲ. ಹಾಗಾಗಿ ಎಲ್ಲರೂ ತುಂಡು ತುಂಡಾಗಿ ಇಲ್ಲ ಆಗಿ ಹೋಗ್ಬೇಕು. ಇವನಲ್ಲಿ ಒಂದು ಅಂಶ ಉಂಟು ಈ ಶ್ರೀಮಂತನ ದುಡ್ಡು, ಇವನಲ್ಲಿ ಒಂದು ಅಂಶ ಉಂಟು, ಇವನಲ್ಲಿ ಒಂದು ಅಂಶ, ಈಗ ಹತ್ತು ಜನರಲ್ಲಿ ಹತ್ತು ಅಂಶ ಉಂಟು, ಹತ್ತೊಂದು ಅಂಶ ಹೇಳ್ತಾ ಹೋದ್ರೆ ಇವನಲ್ಲಿ ಸಾವಿರ ರೂಪಾಯಿ ಇಲ್ಲ, ಪ್ರತಿಯೊಬ್ಬರಲ್ಲಿ ನೂರು ನೂರಾಗಿ ಹೋಗಿ ಇಲ್ಲೇ ಇಲ್ಲ ಆಯ್ತು. ಮತ್ತೆ ಇವನಲ್ಲಿ ಒಂದು ಹತ್ತನೇ ಒಂದು ಅಂಶ ಇವನಲ್ಲಿ, ಹತ್ತನೇ ಒಂದು ಅಂಶ ಇವನಲ್ಲಿ, ಹೀಗೆ ಹೇಳಿಬಿಟ್ರೆ ಹತ್ತು ಅಂಶವನ್ನು ಹತ್ತು ಜನರಲ್ಲಿ ಹೇಳಿಬಿಟ್ರೆ ಮತ್ತೆ ಇವನಲ್ಲಿ ಸೊನ್ನೆ ರೂಪಾಯಿ ಇರುದ? ಅಷ್ಟು ಜನ ಒಟ್ಟು ಸೇರುವಾಗ ಏನಾಗುತ್ತೋ ಇವನಲ್ಲಿ ಇದೆ ಅಂತ. ಹತ್ತು ಜನರಷ್ಟು ದುಡ್ಡು ಇವನಲ್ಲಿ ಉಂಟು ಹೇಳಿದ್ರೆ ಅದೇ ದುಡ್ಡಲ್ಲ, ಪ್ರತ್ಯೇಕ. ಹಾಗೆ ಶಕ್ತಿ, ಜ್ಞಾನ, ಭಕ್ತಿ, ಗುಣಗಳು ಇವೆಲ್ಲವನ್ನು ಹೇಳುವ ರೀತಿ ಅದು, ಅಷ್ಟೇ ಹೊರತು. ಹಾಗಾಗಿ ಇಲ್ಲಿ ಹೇಳ್ತಾರೆ ದೇವರ ಸಮ, ದೇವರ ಅಂಶ ಎಲ್ಲ ಮಾತುಗಳು ಬರ್ತವೆ, ಅದೆಲ್ಲ ಬೇರೆ ಬೋಗಸ್ಸು ಅಂತಾನೆ, ಮೋಸವೇ. ಅದನ್ನ ಕೆಲವು ಕಡೆಯಲ್ಲಿ ದೇವತೆಗಳನ್ನು ನನ್ನನ್ನು ಎಲ್ಲ ದೇವರ ಸಮ ಹೇಳುದು, ಕೆಲವಲ್ಲಿ ದೇವರಿಗಿಂತಲೂ ಮಿಗಿಲು ಹೇಳಿಬಿಡುದು. ಕ್ವಚಿತ್ ತದೋಧಿಕಾಹ ಪ್ರೋಕ್ತಾಹ ಮೋಹನಾರ್ಥಂ, ಕೆಲವು ಕಡೆ ದೇವರಿಗಿಂತಲೂ ಮಿಗಿಲಾಗಿ ಉಳಿದವರನ್ನು ಗುರುತಿಸಿದ್ದುಂಟು, ನನ್ನನ್ನು ಹೇಳಿದ್ದುಂಟು, ದೇವತೆಗಳನ್ನು ಹೇಳಿದ್ದುಂಟು, ದೇವರಿಗಿಂತ ಮೇಲೆ ನಾರಾಯಣಗಿಂತ ಮಿಗಿಲು ಅಂತ. ಇದ್ಯಾವುದು ಸಹ ನಾನು ಹೇಳ್ತೇನೆ ನಿಜ ಏನು ಅಂತ. ಇದಂ ಸತ್ಯಂ, ಇದಂ ಸತ್ಯಂ ಗೌತಮಾತ್ರ ವದಾಮ್ಯಹಂ ನಾರಾಯಣೋ ಮಮಾಧಾರಃ ಆದೇಯೋಹಂ ನಿಶಾಮಯ. ಸತ್ಯವಾಗಿ ಹೇಳ್ತೇನೆ, ಎಲ್ಲಕ್ಕಿಂತ ಮಿಗಿಲು ದೇವರೇ, ಎಲ್ಲರಿಗೂ ಜಗತ್ತಿನ ಆಧಾರ ಅವನೇ ನನಗೂ. ಯಾಕೆಂದ್ರೆ ನನಗೂ ಹೇಳಿದ್ದಾನೆ ಎಲ್ಲ ದೇವತೆಗಳು ನನ್ನಲ್ಲಿ ಆಧಾರವನ್ನು ಪಡೆದತ್ತು. ನಾವು ಹೇಳುವಾಗ ದೇವಾಧಿಪತ ಇಂದ್ರ ಅಂತ ತಿಳ್ಕೊಳ್ತೇವೆ, ಅಲ್ಲ ಅಲ್ಲ ಅಲ್ಲ, ಹಾಗಲ್ಲ. ರುದ್ರಂ ಸಮಾಶ್ರಿತ ದೇವ ಅಂತ ಭಾರತ ಹೇಳಿದ ಹಾಗೆ ಸರ್ವ ದೇವತೆಗಳು ರುದ್ರನಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಯಾಕೆಂದ್ರೆ ರುದ್ರನಿಂದ ಸೃಷ್ಟಿಯಾದತ್ತು. ರುದ್ರನ ಮೂರು ಕಣ್ಣಿನ ಬಗೆ, ಅಹಂಕಾರದ ಮೂರು ಮುಖ, ಸಾತ್ವಿಕ ರಾಜಸ ತಾಮಸ. ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿ, ರಾಜಸ ಅಹಂಕಾರದಿಂದ ಪಂಚಭೂತಗಳನ್ನು ಉಪಯೋಗಿಸಿಕೊಳ್ಳತಕ್ಕಂತಹ ಇಂದ್ರಿಯಗಳ ಸೃಷ್ಟಿ, ಹತ್ತು ಇಂದ್ರಿಯಗಳು. ಆದ್ರಿಂದ ಕಣ್ಣಿಗೆ ಕಾಣುತ್ತದೆ, ಕಾಣುವಂತಹ ಸಂಗತಿ ಕಾಣುತ್ತದೆ, ಕಾಣುವುದು ಯಾವುದು? ಮಣ್ಣು ನೀರು ಬೆಂಕಿ ಎಲ್ಲ ಕಾಣುತ್ತದೆ, ಅದರಿಂದ ಕಾಣುವಂಥದ್ದು ಕಣ್ಣಿಗೆ ಕಾಣುತ್ತದೆ, ಶಬ್ದ ಕಿವಿಗೆ ಕೇಳುತ್ತದೆ. ಹೀಗೆಲ್ಲ ಇಂದ್ರಿಯಗಳಿಗೆಲ್ಲ ವಿಷಯಕ್ಕೆ ವಸ್ತುಗಳಾಗಿ ಬರತಕ್ಕಂಥ ಪಂಚಭೂತಗಳು, ಅವರುಗಳ ಗುಣವಿಶೇಷಗಳು, ಅದು ನಮ್ಮ ಹತ್ತು ಇಂದ್ರಿಯಗಳಿಗೆ. ಅದು ರಾಜಸ ಅಹಂಕಾರದಿಂದ, ಮತ್ತೆ ಶಿವನ ಸಾತ್ವಿಕ ಅಹಂಕಾರದಿಂದ ಇದರ ದೇವತೆಗಳು, ಇಂದ್ರಿಯಾಭಿಮಾನಿಗಳು. ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ನೀಂದ್ರೋಪೇಂದ್ರ ಮಿತ್ರಕಾಹ ಅಂತ ಹೇಳಿಕೊಂಡು ಎಲ್ಲರೂ ದಕ್ಷ ಪ್ರತಾಪತಿ ಹುಟ್ಟಿದ್ದು ರುದ್ರದೇವರಿಂದ. ಮತ್ತೆ ಅಂತ ಹೇಳುದು ನಾವು, ವಿಸರ್ಗ ಇಂದ್ರಿಯಗಳ ಒಡೆಯನಾಗಿ ಬಂದವನು ದಕ್ಷ ಪ್ರಜಾಪತಿ, ಯಾರ ಮಗ? ಶಿವನ ಮಗ. ಮತ್ತೆ ಹೇಳಿಕೊಳ್ಳುವುದು ಶಿವನ ಮಾವ, ಯಜ್ಞಧ್ವಂಸ ಗಲಾಟೆ ಅಂತ. ಏ ಮಗ ಇದ್ದಾನೆ, ರುದ್ರ ಅಪ್ಪ ಇದ್ದಾನೆ, ಅಪ್ಪನಿಗೆ ಮಗ ರೆಕ್ಸ್ಪೆಕ್ಟ್ ಕೊಡ್ಲಿಕ್ಕೋ, ಮಾವ ಅಳಿಯನಾಗಿಕೊಂಡು ಅಳಿಯನಿಗೆ ಮಾವ, ಅಥವಾ ಅಳಿಯ ಮಾವನಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೋ, ಮೊದಲು ನೋಡ್ಬೇಕಾದ ಯಾವುದು ಕೇಳತ. ಹಾಗೆ ಇವರನ್ನೆಲ್ಲ ಸೃಷ್ಟಿ ಮಾಡಿ, ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿ, ದೇವತೆಗಳು ಅವರ ಪೋರ್ಟ್ಫೋಲಿಯೋಗಳು, ಅಧಿಕಾರ ಕೇಂದ್ರಗಳು, ಅದಕ್ಕೆ ಬೇಕಾದ ವಸ್ತುಗಳು, ಇವನ್ನೆಲ್ಲ ಸಪ್ಲೈ ಮಾಡಿದವ ಯಾರು ಕೇಳಿದ್ರೆ? ಶಿವ. ಎಲ್ಲ ದೇವತೆಗಳ ಕಂಟ್ರೋಲ್ ಅವನ ಕೈಯಲ್ಲಿ. ಅದ್ರ ಅಂತರಿಂದ್ರಿಯದ ಮನಸ್ಸಿನ ಅಭಿಮಾನಿಯಾಗಿ ಆ ಮನಸ್ಸಿಗೂ ತನ್ನ ಕಾಸಾಮಗನನ್ನು ಸ್ಕಂದನನ್ನು ಕೊಳ್ಳಿರಿಸಿ. ಎಲ್ಲ ದೇವತೆಗಳಿಂದ ಹೆಚ್ಚಿನ ಶಕ್ತಿ ಇರುವವ ಕಾಮ ಮನಮಥ ಸ್ಕಂದ.
ಅವನನ್ನು ಒಳಗಿನಿಂದಿರಿಗೆ ಅಭಿಮಾನಿ ಮಾಡಿ ಹೊರಗಿನಿಂದಿರುವ ಕಂಟ್ರೋಲ್ ಅವನ ಕೈಯಲ್ಲಿ, ಅವನ ಕಂಟ್ರೋಲ್ ರುದ್ರನ ಕೈಯಲ್ಲಿ. ಆದ್ರಿಂದ ರುದ್ರಂ ಸಮಾಶ್ರಿತ ದೇವಾಹ ಅಂತ. ಹಾಗಾಗಿ ಇಲ್ಲಿ ಹೇಳ್ತಾನೆ, ನನ್ನನ್ನು ದೇವತೆಗಳು ಆಶ್ರಯಿಸಿದ್ದಾರೆ, ನಾನು ನಾರಾಯಣನ ಆಶ್ರಯಿಸಿದ್ದೇನೆ ತ್ರು ಬ್ರಹ್ಮನ ಮೂಲಕ ಮಾಧ್ಯಮ. ಇದಂ ಸತ್ಯಂ ಇದಂ ಸತ್ಯಂ ಗೌತಮಾತ್ರ ವದಾಮ್ಯಂ, ಇದು ಸತ್ಯ ಇದು ಸತ್ಯ, ಎರಡೆರಡು ಸತ್ಯ ಹೇಳ್ತಾನೆ ಪ್ರಮಾಣ ಮಾಡಿ. ನಾರಾಯಣೋ ಮಮಾಧಾರ ಅದೇ ಯೋಹಂ ನಿಶಾಮಯ, ನಾನು ಅವನಲ್ಲಿ ಆಧಾರವನ್ನು ಪಡೆದವ, ಆಶ್ರಯವನ್ನು ಪಡೆದವ, ದೇವರೇ ಸರ್ವಾಧಾರನಿದ್ದಾನೆ. ಬಾಹುಮುದ್ಯಮ್ಯ ವಕ್ಷ್ಯಾಮಿ ನ ತ್ರಾಣಂ ವಿದ್ಯತೆ ಪರಂ, ನಾನು ತೋಳೆತ್ತಿ ಹೇಳುತ್ತೇನೆ, ಬೇರೆ ರಕ್ಷಕರು ನನಗಿಲ್ಲ, ನನ್ನ ನೋಡಿಕೊಂಡವರಿಲ್ಲ. ನಾರಾಯಣ ಪದಾಂಬೋಜಮೃತೆ ಮುಕ್ತ ನಿಷೇವಿತಂ, ನಮಗೆ ಬೇರೆ ಸೊತ್ತೇ ಇಲ್ಲ. ನಮ್ಮನ್ನು ರಕ್ಷಣೆ ಮಾಡುವಂಥದ್ದು, ಕಾಪಾಡುವಂಥದ್ದು, ಕೇಳಿಕೊಳ್ಳುವಂತ ಯಾವುದು ಕೇಳಿದರೆ ಭಗವಂತನ ಪಾದಾರವಿಂದವೇ ಗತಿ. ಭಗವಂತನ ಪಾದಾರವಿಂದ ಯಾರಿಂದೆಲ್ಲ ಏನು ಹೇಳುವ, ಮುಕ್ತ ನಿಷೇವಿ ತಮ್ಮಂತಾರೆ. ನಾವು ದೇವರ ಪಾದವನ್ನು ಸೇವಿಸುವುದು ಯಾಕೆ ಕೇಳಿದರೆ, ಮೋಕ್ಷವನ್ನು ಪಡೀಲಿಕ್ಕೆ. ಬೇರೆ ಯಾವುದು ಇಲ್ಲ, ಭಗವಂತನ ಪಾದ ಪೋತವನ್ನು ಬಿಟ್ಟರೆ, ಪೋತ ಅಂದರೆ ದೋಣಿ, ದೇವರ ಪಾದ ಎನ್ನುವ ದೋಣಿ ಬಿಟ್ಟರೆ ಭವಸಂಸಾರ ಸಾಗರವನ್ನು, ಭವ ಅಂದರೆ ಉದ್ಭವಗೊಂಡ ಅಂತ, ಮತ್ತೆ ಮತ್ತೆ ಬರುವ, ಭವವು ಸಂಸಾರ ಒಂದೇ. ಸಂಸಾರ ಅಂದರೆ ತಿರುಗುವುದು, ಭವ ಅಂದರೆ ಬರುವುದು. ಬರ್ತಾ ಬರ್ತಾ ಇರುವ, ತಿರುಗುತ್ತಿರುತ್ತಿರುವ ಈ ಸಂಸಾರ ಸಾಗರದಿಂದ ಆಚೆ ದಾಟಲಿಕ್ಕೆ ಬೇರೆ ಯಾವುದೇ ಇಲ್ಲ, ದೋಣಿ ಒಂದೇ, ದೇವರ ಪಾದ ದೋಣಿ. ಅದನ್ನೆಲ್ಲ ಹಿಂದಿನವರು ಆಶ್ರಯಿಸಿ ಆಗಿದೆ ಮೋಕ್ಷವನ್ನು ಪಡೆದಾಗ. ಅದನ್ನು ಮುಕ್ತ ನಿಷೇವಿತವಾದ ಮುಕ್ತರು ನಿರಂತರವಾಗಿ ಸ್ಪಷ್ಟವಾಗಿ ಸೇವೆಗೈದ ಯಾವುದೊಂದು ಭಗವಂತನ ಪಾದಾರವಿಂದ ಇದೆ, ಅದೇ ನನಗೂ ಆಶ್ರಯ. ಯಾಕೆ ನಾನು ಮತ್ತೆ ಮುಕ್ತಿಯನ್ನು ಪಡಿಬೇಕು, ನನಗೂ ಮೋಕ್ಷ ಇದೆ. ನಾನು ಇಲ್ಲಿಂದ ಮತ್ತೆ ಶೇಷನಾಗಿ, ಶೇಷನಿಂದಾಗಿ ಮತ್ತೆ ಭಗವಂತನ ಅನುಗ್ರಹ ವಿಶೇಷದಿಂದಾಗಿ ಮೋಕ್ಷವನ್ನು ಪಡಿಲಿಕ್ಕೆ ಉಂಟು. ಆದ್ರಿಂದ ಸರ್ವರೂ ಮೋಕ್ಷವನ್ನು ಪಡಿಲಿಕ್ಕೆ ಮುಕ್ತಾಶ್ರಯನ ಉದಾಮ್ರ ದತ್ತ ಶೇಷಾನಹ ಅಂತ, ಮುಕ್ತಾಶ್ರಯನಾದ ಭಗವಂತನನ್ನೇ ಆಶ್ರಯಿಸಬೇಕು ಅಂತ ಶಿವನ ಮಾತು. ಹಾಗಾಗಿ ಬಹಳ ಚಂದವಾದ ಒಂದು ಶಿವನ ಮಾತಿನಿಂದ ಸರ್ವಧರ್ಮ. ಇನ್ನು ಇತರ ಶಾಸ್ತ್ರಗಳ ನೆಲೆಯಲ್ಲಿ ಅಂದರೆ ಪಾಶುಪತಾಸ್ತ್ರ, ಪಾಶುಪತ ಶಾಸ್ತ್ರ ಬಂದದ್ದರ ಬಗ್ಗೆ ಮಾತಾಡಿದೆ ಅವನು ಹೇಳಿದ ಅಂತೇಳಿ. ಪಾಶುಪತಂ ಧರ್ಮ ಪಾಖಂಡಂ ಧರ್ಮ ಮುಕ್ತವಾನ್ ಅಂತ ನಾನು ತಪ್ಪು ಮಾತಾಡಿದ್ದೇನೆ ಅಂತ ಹೇಳಿಕೊಂಡ. ಅವರನ್ನು ಯಾವ ರೀತಿಯಲ್ಲಿ ಶಾಸ್ತ್ರಗಳನ್ನು ರಚನೆ ಮಾಡಲಿಕ್ಕೆ ಇತ್ತು, ಮಾಡಬೇಕಿತ್ತು ಅನ್ನುವುದನ್ನು ದೇವರು ಹೇಗೆ ಹೇಳಿದ್ದ, ಅವರು ಸೇರಿಕೊಂಡ ಕಥೆ ಏನು ಅನ್ನುವುದರ ಬಗ್ಗೆ ಇತರ ಶಾಸ್ತ್ರಗಳ ನಿರ್ಮಾಣದ ಕಥೆಯನ್ನು ನಾನು ಹೇಳಬೇಕು, ಎಲ್ಲಿಂದ ಹೇಗೆ ಬಂದು ಉಳಿದವರು ಅಂತ. ಹಾಗಾಗಿ ಅಂತ ಎಲ್ಲ ಶಾಸ್ತ್ರಗಳಲ್ಲಿಯೂ ಹೇಳಲ್ಪಟ್ಟ ಸಂಗತಿಗಳು ಅದು ಪರ್ಮನೆಂಟ್ ಅಲ್ಲ. ಭಗವಂತನನ್ನು ಪಡೆಯುವಲ್ಲಿ ಟೆಂಪರರಿ ಮಾರ್ಗಗಳು ಇದ್ದಾಗೆ, ಸಣ್ಣ ಸಣ್ಣದು, ಹಂತ ಹಂತದ್ದು. ಅದನ್ನು ಮುಖ್ಯವಾದ ವಸ್ತು ಭಗವಂತ ಹೇಳಿದ ಹಾಗೆ ಸರ್ವಧರ್ಮಾನ್ನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಭಗವಂತನ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿಯೇ ಮನ ಮನಾಭವ ಮದ್ಭಕ್ತ ಅಂತ ಹಿಂದೆ ಹೇಳಿದಾಗೆ, ಅದರ ಹಿಂದೆ ಆ ಮಾತಿನ ಹಿಂದೆ ಹೇಳಿದಾಗೆ, ಅದಕ್ಕೂ ಬಹಳ ಹಿಂದೆ ಹೇಳಿದ್ದು ದೇವಾನ್ ದೇವಯ ಜಯಾಂತಿ ಯಾಂತಿ ಮಧ್ಯಾಜಿನೋಪಿ ಮಾಮಂತ, ನನ್ನ ಬಳಿಗೆ ಬರಬೇಕಾದ್ರೆ ನನ್ನನ್ನೇ ಉಪಾಸನೆ ಮಾಡಿ. ಆದ್ರಿಂದ ಭಕ್ತವರಪ್ರದ ಅನ್ನುವಲ್ಲಿ ಸ್ವಭಕ್ತವರಪ್ರದ ಭಗವಂತ, ಯಾರ್ಯಾರೋ ಭಕ್ತರಿಗೆ ಏನನ್ನೋ ಕೊಡುವುದಿಲ್ಲ, ಅದರಿಂದ ತನ್ನ ಭಕ್ತರಿಗೆ. ಆದ್ರಿಂದ ಭಕ್ತ ತನ್ನ ಭಕ್ತರು ಹೇಳಲಿಕ್ಕೋಸ್ಕರ ನಾನು ಭಕ್ತ ಶಬ್ದದಲ್ಲಿ ವರಶಬ್ದವನ್ನು ಸೇರಿಸಿದ್ದು. ಭಕ್ತ ವರನಿಗೆ, ಭಕ್ತ ಶ್ರೇಷ್ಠ ಯಾರು ಕೇಳಿದರೆ, ಶಿವಭಕ್ತ ಶ್ರೇಷ್ಠ ಅಲ್ಲ, ಅವನೇ ಹೇಳಿಕೊಂಡಿದ್ದಾನೆ. ಶಿವನೇ ಹೇಳುತ್ತಾನೆ ಗೌತಮನ ಹತ್ರ ಹೇಳುವಾಗ, ನನ್ನ ಉಪಾಸನೆ ಅಲ್ಲ, ನಾರಾಯಣ ಉಪಾಸನೆ ಮುಖ್ಯ ಅಂತ. ಹಾಗಾಗಿ ಶ್ರೇಷ್ಠ ಅನ್ನುವಾಗ ಮೋಕ್ಷೋಪಯೋಗಿಯಾಗಿ ವರವನ್ನು ಪಡೆಯುವಲ್ಲಿ ಸಾಮರ್ಥ್ಯ ವಿಶೇಷ. ಶ್ರೇಷ್ಠತೆ ಎನ್ನುವುದು ಶ್ರೇಷ್ಠ ಎನ್ನುವುದು ಶ್ರೇಷ್ಠತೆ ಎನ್ನುವುದು ಆ ನೆಲೆಯಲ್ಲಿ. ಹಾಗಾಗಿ ಶ್ರೇಷ್ಠ ಭಕ್ತನಿಗೆ ಶ್ರೇಷ್ಠವಾದ ಮೋಕ್ಷ ವರವನ್ನು ಕೊಡುವ ಭಗವಂತ ಅಂತೇಳಿ ಧ್ರುವ ಅನುಸಂಧಾನ ಮಾಡ್ತಾ ಭಗವಂತನಿಗೆ ಬಲಿಯಜ್ಞ ಪ್ರಮತನ ನಮೋ, ಭಕ್ತ ವರಪ್ರದ ಅಂತ ಭಕ್ತ ವರಪ್ರದನಿಗೆ ನಮನವನ್ನು ಸಲ್ಲಿಸ್ತೇನೆ, ನಮಸ್ಕರಿಸಿದ್ದೇನೆ ಅಂದಿದ್ದಾನೆ. ಮತ್ತೆ ಭಕ್ತ ವರಪ್ರದನ ಅನುಸಂಧಾನಕ್ಕೆ ನೆಲೆಗೊಳ್ಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು.